ಕೆಎಂಎಂ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಲಾವಣ್ಯ. ಮೊದಲಿಗೆ ಈಗ ಹೆಡ್ಲೈನ್ಸ್. ನಕಲಿ ಇನ್ವಾಯ್ಸ್ ಸೃಷ್ಟಿಸಿ ತೆರಿಗೆ ವಂಚನೆ ಮಾಡುತ್ತಿದ್ದ ಆರೋಪಿ ಬಂಧನ. ಫೆಡರಲ್ ಲಜಿಸ್ಟಿಕ್ ಕಂಪನಿಯ ಆರೋಪಿ ನಕೀರ್ ನಜೀಬ್ ಮುಲ್ಲಾ. ಬೆಳಗ್ಗೆ ರಾಜ್ಯಾದ್ಯಂತ ಲೋಕಾಯುಕ್ತ ಅಧಿಕಾರಿಗಳ ದಾಳಿ. ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಮಾಡಿರುವ ಆರೋಪ. ದಾಳಿ ನಡೆಸಿ ತೀವ್ರ ತಪಾಸಣೆ ನಡೆಸಿದ ಅಧಿಕಾರಿಗಳು. ಪೋರ್ಟ್ ರಸ್ತೆಯಿಂದ ಫುಲ್ಬಾಗ್ ಗಲ್ಲಿಯವರೆಗಿನ ರಸ್ತೆ ದುಸ್ಥಿತಿ. ಕೆಲವೇ ದಿನಗಳಲ್ಲಿ ಮತ್ತೆ ಹೊಂಡಗಳು ನಿರ್ಮಾಣವಾಗಿವೆ. ದೂರು ನೀಡಿದ್ರು ಕಾರ್ಪೊರೇಟರ್ ಹಾಗೂ ಆಡಳಿತ ಮಂಡಳಿಯಿಂದ ನಿರ್ಲಕ್ಷ್ಯ. ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಮಾಡಿರುವ ಆರೋಪದ ಮೇರೆಗೆ ಬೆಳಗಾವಿ ಜಿಲ್ಲಾ ಪಂಚಾಯತ್ ಎಇಇ ಮಹಾದೇವ್ ಬನ್ನೂರ್ ಮನೆಯ ಮೇಲೆ ಗುರುವಾರ ಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಮಹತ್ವದ ದಾಖಲೆ ಪರಿಶೀಲನೆ ನಡೆಸಿದ್ದಾರೆ. ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಮಾಡಿರುವ ಆರೋಪದ ಮೇರೆಗೆ ಬೆಳಗಾವಿ ಜಿಲ್ಲಾ ಪಂಚಾಯತ್ ಎಇಇ ಮಹಾದೇವ್ ಬನ್ನೂರ್ ಮನೆಯ ಮೇಲೆ ಗುರುವಾರ ಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಮಹತ್ವದ ದಾಖಲೆ ಪರಿಶೀಲನೆ ನಡೆಸಿದ್ದಾರೆ. ಬೆಳಗಾವಿ ತಾಲೂಕಿನ ಯಳ್ಳೂರು ಹೊರವಲಯದಲ್ಲಿರುವ ಬನ್ನೂರ್ ಮನೆಯ ಮೇಲೆ ದಾಳಿ ಮಾಡಿರುವ ಲೋಕಾಯುಕ್ತ ಅಧಿಕಾರಿಗಳು ಮನೆಯ ಕೋಣೆ ಕೋಣೆಯಲ್ಲಿ ತಪಾಸಣೆ ನಡೆಸಿದ್ದಾರೆ. ಈ ಹಿಂದೆಯೂ ಮಹಾದೇವ್ ಬನ್ನೂರ್ ಮನೆ ಮೇಲೆ ದಾಳಿ ಮಾಡಿದ್ದ ಲೋಕಾ ಅಧಿಕಾರಿಗಳು ಆಗ ದಾಳಿಯಲ್ಲಿ ಮಹತ್ವದ ದಾಖಲೆ ಸಂಗ್ರಹ ಮಾಡಿಕೊಂಡು ತೆರಳಿದ್ರು. ಅದರ ಮುಂದುವರೆದ ಭಾಗವಾಗಿ ಮತ್ತೊಮ್ಮೆ ದಾಳಿ ಮಾಡಿದ್ದಾರೆ. ಲೋಕಾಯುಕ್ತ ಡಿವೈಎಸ್ಪಿ ಭರತ್ ರೆಡ್ಡಿ ನೇತೃತ್ವದ ತಂಡದಿಂದ ದಾಳಿ ನಡೆಸಿ ತೀವ್ರ ತಪಾಸಣೆ ನಡೆಸಿದ್ದಾರೆ. ರಾಜಶೇಖರ್ ಹಿರೇಮಠ್, ಕೆಎಂಎಂ ಕನ್ನಡ, ಬೆಳಗಾವಿ. ನಕಲಿ ಇನ್ವಾಯ್ಸ್ ಸೃಷ್ಟಿಸಿ ತೆರಿಗೆ ವಂಚನೆ ಮಾಡುತ್ತಿದ್ದ ಆರೋಪಿಯನ್ನ ಬಂಧಿಸಲಾಗಿದೆ ಎಂದು ಕೇಂದ್ರೀಯ ಅಬಕಾರಿ ಆಯುಕ್ತ ದಿನೇಶ್ ಪಾನಗರಕರ್ ಹೇಳಿದ್ರು. ನಕಲಿ ಇನ್ವಾಯ್ಸ್ ಸೃಷ್ಟಿಸಿ ತೆರಿಗೆ ವಂಚನೆ ಮಾಡುತ್ತಿದ್ದ ಆರೋಪಿಯನ್ನ ಬಂಧಿಸಲಾಗಿದೆ ಎಂದು ಕೇಂದ್ರೀಯ ಸರಕು ಮತ್ತು ಸೇವಾ ತೆರಿಗೆ ಕೇಂದ್ರೀಯ ಅಬಕಾರಿ ಆಯುಕ್ತ ದಿನೇಶ್ ಪಾನಗರಕರ್ ಗುರುವಾರ ಬೆಳಗಾವಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು. ಸೆಂಟ್ರಲ್ GST ಆಯುಕ್ತಾಲಯ ಬೆಳಗಾವಿ ಕೆ ಅಧಿಕಾರಿಯವನ್ನೇ ಫೇಕ್ GST ಇನ್ವಾಯ್ಸಸ್ ಇಶ್ಯೂ ಕರ್ನೆ ಕಾ ಏಕ್ ಬಹುತ್ ಬಡಾ ರಾಕೆಟ್ ಕಾ ಭಂಡಾ ಫೋಡ್ ಕಿಯಾ ಹೈ. ಇಸ್ಮೇ 132 ಕರೋಡ್ ಸೆ ಜ್ಯಾದಾ ವ್ಯಾಲ್ಯೂ ಕೆ ಇನ್ವಾಯ್ಸಸ್ ಇಶ್ಯೂ ಹುಯೆ ಔರ್ ಫ್ರಾಡೋಲೆಂಟ್ ತರಿಕೆ ಸೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ 23 ಕರೋಡ್ ಸೆ ಜ್ಯಾದಾ ಕಾ ಪಾಸ್ ಆನ್ ಕಿಯಾ ಗಯಾ ಹೈ. ಇಸ್ಕಾ ಮಾಸ್ಟರ್ ಮೈಂಡ್ ಏಕ್ ಟ್ಯಾಕ್ಸ್ ಕನ್ಸಲ್ಟೆಂಟ್ ಹೈ ಜಿನ್ಹೋನೆ ಅಪ್ನಿ ಏಕ್ ಫರ್ಮ್ ಭಿ ಖೋಲಿ ಥಿ ಔರ್ ಇಸ್ಕೆ ತಹತ್ ಇನ್ಹೋನೆ ಯೇ ಕಾಮ್ ಕಾ ಅಂಜಾಮ್ ದಿಯಾ ಹೈ. ಇಸ್ಕೆ ತಹತ್ ಸೆಂಟ್ರಲ್ ಎಕ್ಸೈಜ್ GST ಕೆ ಅಧಿಕಾರಿಯವನ್ನೇ ಕಲ್ 10 July 2024 ಏಕ್ ವ್ಯಕ್ತಿ ಕೋ ಅರೆಸ್ಟ್ ಕಿಯಾ ಹೈ ಔರ್ ಇನ್ಕಾ ನಾಮ್ ನಕೀಬ್ ಮುಲ್ಲಾ ಹೈ. ಉನ್ಕೋ ಕೋರ್ಟ್ ಕೆ ಸಾಮನೆ ಪ್ರೊಡ್ಯೂಸ್ ಕಿಯಾ ಗಯಾ ಔರ್ ಕೋರ್ಟ್ ನೆ ಉನ್ಕೋ 14 ದಿನ ಕಾ ಜುಡಿಷಿಯಲ್ ಕಸ್ಟಡಿ ಕಾ ರಿಮಾಂಡ್ ದಿಯಾ ಹೈ. ಥ್ಯಾಂಕ್ ಯು. ಫೆಡರಲ್ ಲಾಜಿಸ್ಟಿಕ್ ಕಂಪನಿಯ ನಕೀಬ್ ನಜೀರ್ ಮುಲ್ಲಾ ಎಂಬ ಆರೋಪಿಯನ್ನ ನಮ್ಮ ಅಧಿಕಾರಿಗಳು ಬಂಧಿಸಿ ಮತ್ತಷ್ಟು ತನಿಖೆ ನಡೆಸುತ್ತಿದ್ದಾರೆ. ಸಾರ್ವಜನಿಕರು ಇಂಥ ಜನರನ್ನ ನಂಬಬಾರದು ಎಂದು ಮನವಿ ಮಾಡಿಕೊಂಡ್ರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಉತ್ತರ ಕ್ಷೇತ್ರದ ಕೋಟೆ ರಸ್ತೆಯಿಂದ ಫುಲ್ಬಾಗ್ ಗಲ್ಲಿಯವರೆಗಿನ ರಸ್ತೆ ಹದಗೆಟ್ಟಿದೆ. ಈ ಭಾಗದಲ್ಲಿ ಪ್ರತಿ ವರ್ಷ ರಸ್ತೆ ನಿರ್ವಹಣೆ ಮಾತ್ರ ನಡೀತಾ ಇದೆ, ಆದರೆ ಕೆಲವೇ ದಿನಗಳಲ್ಲಿ ಮತ್ತೆ ಹೊಂಡಗಳು ನಿರ್ಮಾಣವಾಗುತ್ತೆ. ಉತ್ತರ ಕ್ಷೇತ್ರದ ಕೋಟೆ ರಸ್ತೆಯಿಂದ ಫುಲ್ಬಾಗ್ ಗಲ್ಲಿಯವರೆಗಿನ ರಸ್ತೆ ಹದಗೆಟ್ಟಿದೆ. ಈ ಪ್ರದೇಶದಲ್ಲಿ ಪ್ರತಿ ವರ್ಷ ರಸ್ತೆ ನಿರ್ವಹಣೆ ಮಾತ್ರ ನಡೆಯುತ್ತೆ, ಆದರೆ ಕೆಲವೇ ದಿನಗಳಲ್ಲಿ ಮತ್ತೆ ಹೊಂಡಗಳು ನಿರ್ಮಾಣವಾಗುತ್ತೆ. ಮಳೆಗಾಲದಲ್ಲಿ ಈ ಹೊಂಡಗಳಲ್ಲಿ ಸದಾ ನೀರು ಸಂಗ್ರಹವಾಗಿರುತ್ತೆ. ಈ ರಸ್ತೆಯಿಂದ ಬರುವ ವಾಹನ ಸವಾರರು ವಿವಿಧೆಡೆ ಬಿದ್ದಿರುವ ಕಲ್ಲುಗಳಿಂದ ತೊಂದರೆ ಅನುಭವಿಸಬೇಕಾಗಿದೆ. ಆದರೆ ಈ ಭಾಗದ ಕಾರ್ಪೊರೇಟಿವ್ ಹಾಗೂ ಆಡಳಿತ ಮಂಡಳಿಗೆ ದೂರು ನೀಡಿದ್ರೂ ಸಹ ನಿರ್ಲಕ್ಷಿಸಲಾಗಿದೆ. ಇನ್ನು ನಮ್ಮ ಕೆಎಂಎಂ ಕನ್ನಡ ಸುದ್ದಿವಾಹಿನಿಯ ಪ್ರತಿನಿಧಿ ಮಹದೇವ್ ಪವಾರ್ ನಾಗರಿಕರೊಂದಿಗೆ ಪ್ರತಿಕ್ರಿಯೆ ನಡೆಸಿದ್ರು. ನಮಸ್ಕಾರ ಮಿತ್ರನು, ಆಜ್ ಅಪನ್ ಫೋರ್ಟ್ ರೋಡ್ ಯಾ ಭಾಗಾಮಧ್ಯೆ ಉಪಸ್ಥಿತ ಆಹೆ. ತರ ಪಾಹು ಶಕ್ತಾ ಕಿ ಹಾ ಫೋರ್ಟ್ ರೋಡ್ ಭಾಗಾಮಧ್ಯೆ ಜಿ ರೋಡ್ ಚಿ ಅವಸ್ಥಾ ಪಹಿಲ ತರ
दुरावस्था पाहिलं तर लोकांना खरोखर या रोडवरून कसा प्रवास करतात, वाहनधारक कसे जातात हे खरंच आश्चर्याची गोष्ट आहे की इथं कित्येक वर्षापासून हा व्यवसाय इथं फोर्ट रोडमध्ये अनेक व्यवसाय चालतात, पण रोड मात्र ह्या दुरावस्था पाहिलं तर ह्या रोडवरून जाणे फार कठीण आहे. तर खड्डे पाहू शकता तुम्ही, आपण इथं ठिकठिकाणी खड्डे पडलेले आहेत, त्या खड्ड्यामध्ये पाणी साचलेलं आहे. आणि अशा ह्या परिस्थितीमध्ये या भागातून ये जा करणाऱ्या सर्वच निवास्यांना म्हणा किंवा इथं असलेल्या व्यापाऱ्यांना अनेक त्रास होतात. तर प्रशासनानं ॲक्च्युली या भागामध्ये लक्ष देऊन हा रोड गांभीर्यानं हा सुरुवात डांबरीकरण करणं गरजेचं होतं, पण गणपती आला किंवा सण आले तेवढंच तात्पुरता हा सण त्यांनी साजरे केले जातात. या ठिकाणी तुम्ही पाहता की ठिकठिकाणी खड्डे पडलेले आहेत, आणि असं न होता की गणपती किंवा इतर सणांना पुरता तात्पुरता रोड न करता हा कायमस्वरूपी रोड करणं गरजेचे आहे. तरी जाणून घेऊया आपण या भागातील व्यापारी लोक काय म्हणतात, की ह्या रोडबद्दल आपली काय व्यथा मांडतात पाहूया. सर आपण काय सांगू शकता की नाही या रोडबद्दल? हे 2 साल से देख रहे हम यही रोड का नजारा है, और जब भी कोई त्यौहार वगैरह आता है थोड़ा बहुत मट्टी डालते हैं, वो सूखने के बाद पूरे मट्टी मट्टी हो जाता है. यहाँ हमको धंधा करना बहुत मुश्किल हो गया है. और ये जो पानी अभी बारिश में देखो खड्डे, हर कोई इधर गिरता है डेली, एक ना एक इधर डेली गिरता है. तो प्रशासन को आप क्या बोल सकते हैं? प्रशासन को तो हम बोल बोल के भी यहाँ के वाले को बोल बोल के थक गए कि हमारा रोड बना हो. हाँ एल्ला हेळी साकागिद्रे यार इधर बगैर नोड़क तैयार इल रे ಏನು ಎಷ್ಟು ಹೇಳ್ರಿ, ಹಾಂ ನೋಡ್ತೀವಿ ಮಾಡ್ತೀವಿ ಇದೇ ಹೇಳ್ತಾರೆ. ಗಣಪತಿ ಬಂತು ಯಾವುದೋ ಹಬ್ಬ ಬಂತಂದ್ರೆ ಮ್ಯಾಲಿನ ಮೇಲೆ ಮಾಡ್ತಾರೋ ಹೋಗ್ತಾರೋ. ಇಲ್ಲಿ ಬಂದು ನೋಡಿ ನೀವು, ಡೈಲಿ ಒಂದಾರೆ ಒಂದು ಆಕ್ಸಿಡೆಂಟ್ ಇರೋದಿದೆ, ಒಬ್ಬರೊಬ್ಬ ಬೀಳ್ತಾರೋ. ಕೇಳ್ರೆ ಅದ್ರ ಬಗ್ಗೆ ಏನೂ ರೆಸ್ಪಾನ್ಸ ಕೊಡೋದಲ್ಲ, ಫೋನ್ ಹಚ್ಚಿರೆ ಬರ್ತೀವಿ ಮಾಡ್ತೀವಿ ಇದನ್ನೇ ಹೇಳ್ತಾರೆ. तुम्ही आपण पाहिलात की या ठिकाणी लोकांच्या प्रतिक्रिया काय आहेत, ते व्यापाऱ्यांना इथं व्यापार करण्यासाठी ह्या रोडपासून किती त्रास होतो आहे, आणि हा रोड अगदी वेळेत होणं होतं गरजेचं होतं, पण आता कित्येक वर्ष झाली हा रोड झालेला नाही असं त्यांच्या भावना सांगतात. आणि या रोडची दुरावस्था पाहून प्रशासनाने ताबडतोब हा रोड करावा अशी या भागातील नागरिकांची मागणी आहे. आपण या वेगवेगळ्या न्यूज पाहण्यासाठी आपला चॅनल KMM मराठी न्यूज या चॅनलला आपण दररोज अपडेट पाहण्यासाठी पाहत रहा. मी महादेव पवार, KMM सिटी न्यूज मराठी. ಕೋಟೆ ರಸ್ತೆಯ ಈ ಪ್ರದೇಶದಲ್ಲಿ ಹಲವು ವರ್ಷಗಳಿಂದ ವ್ಯಾಪಾರ ವಹಿವಾಟು ನಡೆಸುತ್ತಿದ್ದಾರೆ. ಆದರೆ ಈ ರಸ್ತೆಯ ದುಸ್ಥಿತಿಯಿಂದ ಜನರು ಬೇಸತ್ತಿದ್ದಾರೆ ಮತ್ತು ವ್ಯಾಪಾರ ಕೂಡ ಮಂದಗತಿಯಲ್ಲಿ ಸಾಗ್ತಾ ಇದೆ. ಮಹದೇವ ಪವಾರ್, KMM ಕನ್ನಡ, ಬೆಳಗಾವಿ. ಇದೀಗ ಸಣ್ಣದೊಂದು ವಿರಾಮ. ದುಲ್ಹನ್ ಕಾ ಸಿಂಗಾರ್, ಖೂಬ್ಸೂರತಿ ಕಿ ಬಹಾರ್, ಪರಂಪರಾ ಔರ್ ನಯಾಪನ್ ಕಾ ಅನೋಖಾ ಮಿಲಾ, ಬ್ರೈಡಲ್ ಕಲೆಕ್ಷನ್. खूबसूरती में 4 चांद लगाने वाली ब्राइडल कलेक्शन की विशाल रेंज. अमरकॉन कलेक्शन, आदर्शा ड्रेस सर्कल, खड़े बाजार, बेलगाम, आराधना साड़ी ड्रेस मटेरियल्स, मारुति गली, बेलगाम. अब शादी हो या कोई भी त्योहार की बात, परंपराओं को मिलेगा नएपन का साथ. दिल खुश करने वाली कपड़ों की दुनिया, पूरे परिवार के कपड़े खरीदो अब एक ही छत के नीचे. आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम.
साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना, आदर्शा साड़ी ड्रेस मटेरियल्स एंड रेडीमेड्स, रामदेव गली बेलगाम, आराधना साड़ी ड्रेस मटेरियल्स, मारुति गली बेलगाम। विराम नंतर न्यूज के स्वागत। ಪ್ರಕೃತಿಯಲ್ಲಿ ಮರಗಿಡಗಳು ಜಾತಿ ಎಂದು ಬಡ್ತಾಡುತ್ತಿಲ್ಲ, ಮನುಷ್ಯರು ಮಾತ್ರ ಜಾತಿ ಅಂತ ಬಡ್ತಾಡ್ತಾರೆ ಎನ್ನುವ ಸಂದೇಶ ಸಾರುವ ಏಕೈಕ ಚಿತ್ರ ಧೈರ್ಯಂ ಸರ್ವತ್ರ ಸಾಧನಂ ಅನ್ನೋ ಕನ್ನಡ ಚಿತ್ರ ಎಂದು ಚಿತ್ರ ನಿರ್ದೇಶಕ ಸಾಯಿರಾಮ್ ಹೇಳಿದ್ರು. ಪ್ರಕೃತಿಯಲ್ಲಿ ಮರಗಿಡಗಳು ಜಾತಿ ಎಂದು ಬಡಿದಾಡುವುದಿಲ್ಲ, ಆದರೆ ಜಾತಿ ಎಂದು ಬಡಿದಾಡುವ ಒಂದೇ ಒಂದು ಜಾತಿ ಎಂದರೆ ಅದು ಮನುಷ್ಯ ಜಾತಿ. ಪ್ರಕೃತಿ ವಿರುದ್ಧ ಹೋರಾಡುತ್ತೇನೆ ಎಂದು ಸಂದೇಶ ಸಾರುವ ಏಕೈಕ ಚಿತ್ರ ಧೈರ್ಯಂ ಸರ್ವತ್ರ ಸಾಧನಂ ಕನ್ನಡ ಚಿತ್ರ ಎಂದು ಚಿತ್ರ ನಿರ್ದೇಶಕ ಎಆರ್ ಸಾಯಿರಾಮ್ ಗುರುವಾರ ಬೆಳಗಾವಿ ಕನ್ನಡ ಸಾಹಿತ್ಯ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು. ಆ ಗನ್ ಹಿಡ್ಕೊಂಡು ಒಂದು ಪೌರುಷತ್ವದಲ್ಲಿ ಓಡಾಡೋದು, ಅದು ತಳ ಸಮುದಾಯದಲ್ಲಿ ಓಡಾಡ್ತಾ ಇದ್ದಾನೆ ಅಂದಾಗ ಕೆಲವು ಜನಕ್ಕೆ ಮೂಲಭೂತವಾದಿಗಳಿಗೆ ಅದು ಸಹಿಸಿ ನುಂಗಲಾರದ ತುತ್ತಾಗುತ್ತೆ. ಅರೆ, ನಮ್ಮ ಮುಂದೆನೆ ಈಗ ಓಡಾಡ್ತಾ ಇದ್ದಾನೆ ಅಂತ ಏನಾದರೂ ಮಾಡಿ ಆ ಗನ್ ಅವನ ಹತ್ರ ಕಿತ್ಕೋಬೇಕು ಅಂತ ಪ್ಲಾನ್ ಮಾಡ್ತಾರೆ. ಅಲ್ಲೇ ಈಗ ಆಂಧ್ರ ಪ್ರದೇಶ ಹೋಗಿದೆ, ಅದು ಕನಕೊಂಡ ಅಂತ ಇರುತ್ತೆ, ಜೈಲು ಅಲ್ಲೇ ಇರುತ್ತೆ, ಸುಮಾರು ಅಲ್ಲಿಂದ ಒಂದು 60 ಕಿಲೋಮೀಟರ್ ದೂರ. ಅಲ್ಲಿ ಪೊಲೀಸ್ನವರಿಗೆ ಕಂಪ್ಲೇಂಟ್ ಕೊಟ್ಟು ಹಾಗೆ ಹೀಗೆ ಏನೋ ಮಾಡಿ ಜೈಲ್ಗೆ ಹಾಕಿಸ್ತಾರೆ. ಸೊ ಫೈನಲಿ ಆ ಜೈಲಲ್ಲಿ ಅವನಿಗೆ ಏನೆಲ್ಲ ಶೋಷಣೆಗಳಾಗುತ್ತೆ, ಶೋಷಣೆ ಎಲ್ಲ ದಾಟಿ ಮೀರಿ ಹೊರಗಡೆ ಬಂದು ಒಂದು ಫೈನ್ ಟೈಮು ಅವ್ರನ್ನ ಕೊಲೆ ಆಗೋಗ್ಬಿಡುತ್ತೆ. ಕೊಲೆ ಆಗೋದಾಗ ಅವ್ರ ಮಗ ಇರ್ತಾನೆ. ಸೊ ಆ ಗನ್ನ ತಗೊಳಕ್ ಅವ್ರ ತಂದೆ ತುಂಬ ಕಷ್ಟಪಟ್ಟು ಆ ಊರಲ್ಲಿ ಒಂದು ಅವ್ರದ ಅಸ್ತಿತ್ವದ ಪ್ರತೀಕ ಆಗಿರುತ್ತೆ. ಮತ್ತೆ ಆ ಗನ್ನನ ಹೇಗೆ ತನ್ನ ಮಗ ವಾಪಸ್ ಪಡಿತಾನೆ ಅನ್ನೋದು ನಿಜವಾಗ್ಲೂ ನಡೆದಿರೋಂಥ ಒಂದು ಘಟನೆ ಆಗಿರುತ್ತೆ. ಆ ಘಟನೆ ತುಂಬ ನನಗೆ ಕಾಡ್ತಾ ಇರುತ್ತೆ. ಈ ನೋಡಿ, ತಂದೆ ತುಂಬ ಕಷ್ಟಪಟ್ಟು ಉಳಿಸ್ಕೊಳ್ತಾರೆ, ಮತ್ತೆ ಅದು ತನ್ನ ಮಗ ಸುಮಾರು 15 ವರ್ಷ ಆದ್ಮೇಲೆ ಮತ್ತೆ ಆ ಗನ್ನ ಲೈಸೆನ್ಸ್ ತಗೊಂಡು ಉಳಿಸ್ಕೊಳ್ತಾನೆ ಆ ಗನ್ನ. ಸೊ ಈ ವಿಷಯ ತುಂಬ ಕಾಡ್ತಾ ಇರುತ್ತೆ. ಸೊ ಇದಕ್ಕೊಂದು ಸಿನಿಮ್ಯಾಟಿಕ್ ಲಿಬರ್ಟಿ ಒಳಗಡೆ ಈಗ ಪ್ರೆಸೆಂಟ್ ಕಂಟೆಂಪ್ರರಿ ವರ್ಲ್ಡ್ ಒಳಗಡೆ ಆ ಕಥೆನ ಎಳ್ಕೊ ಬಂದ್ಬಿಟ್ಟು ಅದಕ್ಕೊಂದಷ್ಟು ಡಿಸೈನಿಂಗ್ ಮಾಡಿಸಿ ಎಕ್ಸಿಕ್ಯೂಟ್ ಮಾಡಿದಂಥದ್ದೇ ಧೈರ್ಯಂ ಸರ್ವ ಪ್ರಸಾದನ. ಇದು ಆಕ್ಚುಲಿ ಸತ್ಯವಾದಂತಹ ಘಟನೆ, ಆ ಮೂಲ ಆ ತಿರುಳು ಬಂದು ಸತ್ಯವಾದಂತಹ ಘಟನೆ ನಡೆದಂಥದ್ದು. ಚಿತ್ರಕಥೆಯಲ್ಲಿ ಒಂದಷ್ಟು ಸಿನಿಮಾಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ವಿಷಯಗಳು ಆ್ಯಡ್ ಆನ್ ಆಗಿದೆ. ಪ್ರಕೃತಿಯಲ್ಲಿ ನಾನಾ ರೀತಿಯ ಪ್ರಾಣಿಗಳು, ಪಕ್ಷಿಗಳು, ಮರ ಗಿಡಗಳಿವೆ. ಅವು ಯಾವುವು ಜಾತಿಯ ವಿರುದ್ಧ ಹೋರಾಟ ಮಾಡುವುದಿಲ್ಲ. ಕಳೆದ 1964 ತುಮಕೂರು ಪ್ರಾಂತ್ಯದಲ್ಲಿ ನಡೆದ ನೈಜ ಘಟನೆ ಧೈರ್ಯಂ ಸರ್ವತ್ರ ಸಾಧನಂ ಚಿತ್ರವಾಗಿದೆ. ಮನುಷ್ಯ ತನ್ನ ಮನುಷ್ಯತ್ವವನ್ನು ಬಿಟ್ಟು ದೌರ್ಜನ್ಯದ ಅತಿರೇಕಕ್ಕೆ ಹೋದಾಗ ಈ ಚಲನಚಿತ್ರ ಸಾಕ್ಷಿಯಾಗಿದೆ. ತನ್ನ ಅಸ್ತಿತ್ವ ಮರುಸ್ಥಾಪನೆ ಮಾಡಲು ಧೈರ್ಯ ಬೇಕು. ಇದುವೇ ಧೈರ್ಯಂ ಸರ್ವತ್ರ ಸಾಧನಂ ಎಂದರು. ಸಂಕಲ್ಪ್ ಶಿಂದೆ, ಕೆಎಂಎಂ ಕನ್ನಡ, ಬೆಳಗಾವಿ. ಬೆಳಗಾವಿ ನಗರದ ಅಂಚೆ ಕಚೇರಿಯ ವೃತ್ತದಲ್ಲಿ ಹಲವು ದಿನಗಳಿಂದ ರಸ್ತೆಗಳಲ್ಲಿ ಮಳೆ ನೀರು ಸಂಗ್ರಹಗೊಂಡು ನಾಗರಿಕರು ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ. ಬೆಳಗಾವಿ ನಗರದ ಅಂಚೆ ಕಚೇರಿ ವೃತ್ತದಲ್ಲಿ ಹಲವು ದಿನಗಳಿಂದ ರಸ್ತೆಗಳಲ್ಲಿ ಮಳೆ ನೀರು ಸಂಗ್ರಹಗೊಂಡು ನಾಗರಿಕರು ತೊಂದರೆ ಅನುಭವಿಸ್ತಾ ಇದ್ದಾರೆ. ಅಂಚೆ ಕಚೇರಿ ವೃತ್ತಕ್ಕೆ ನಾಮಕರಣ ಮಾಡುವ ಸಂದರ್ಭದಲ್ಲಿ ರಸ್ತೆ ನಿರ್ಮಿಸಲಾಗಿತ್ತು, ಆದರೆ ರಸ್ತೆ ಸಮತಟ್ಟಾಗದ ಕಾರಣ ಕೆಲವೇ ದಿನಗಳಲ್ಲಿ ಈ ಭಾಗದಲ್ಲಿ ಗುಂಡಿಗಳು ಬೀಳೋಕ್ಕೆ ಆರಂಭಿಸಿದ್ವು. ರಸ್ತೆಯ ಬದಿಯಲ್ಲಿ ಆಟೋ ರಿಕ್ಷಾ ಸ್ಟ್ಯಾಂಡ್ ಇದೆ. ಈ ಸ್ಥಳದಲ್ಲೂ ಹೊಂಡದಲ್ಲಿ ನೀರು ಸಂಗ್ರಹವಾಗುತ್ತೆ, ಇದರಿಂದ ತೊಂದರೆಯಾಗಿದೆ ಅಂತಾರೆ ಆಟೋ ಚಾಲಕರು. ಸಹಿ ತರಿಕೆ ಸೇ ನೈ ಹೇ ಔರ್ ಇದರ ಖಡ್ಡೆ ಬಹುತ್ ಪಡೆಯಲ್ಲ ಹೇ ಪಾನಿ ಬಹುತ್ ಜಮ ಜಾತಾ ಹೇ ಇಸಿಲಿ ಇಸ್ಕೆ ರಿಪೇರಿ ಕರ್ನಾ ಜರೂರಿ ಹೇ ಭೈ ಗಾಡಿಗೆ ಆಕ್ಸಿಡೆಂಟ್ ಭೀ ಹೋ ಜಾತಾ ಇದರ್ ಯೇ ಬಹುತ್ ಸಾಲೋ ಸೇ ಐಸಾ ಹೀ ಹೇ ಖಡ್ಡಾ ಹೀ ಹೇ ಇದರ್ ಭೀ ಜಮತಾ ಹೇ ಉದರ್ ಭೀ ಜಮತಾ ಹೇ ಇದರ್ ಜಮತಾ ಹೇ ಸಬ್ ಜಮತಾ ಹೇ ಖಡ್ಡಾ ಹಾಂ ಪೋಸ್ಟ್ಮನ್ ಸರ್ಕಲ್ ಹೇ ಕ್ಯಾ ಕ್ಯಾ ಬೋಲ್ ಕಾರ್ಪೊರೇಷನ್ಗೂ ಸಮಜಾ ಲಂಗೆ
देखते नाही इधर के कॅम्प काय ताने प्रॉब्लेम काय नाही हो हे बघा रोड सर बाद झालेले आहेत कवा बघील तेव्हा येतेत ते खड्ड्यामध्ये माती घालते दोन टाकते जायला यायला त्रास आहे लोकांना हां सहा आहे मुलं जाणार येणार पावसामध्ये पाणी थांबून राहते लोकांमध्ये गाडी गेली वर उडाते पाणी पाणी उडून कापडं घाण होते लोक असं जायचं यायचं आहे बघा रोड केलेत बघा हे टाईल्स घातलेत अर्धे घातलेत अर्धे नाहीत किती सांगायचं लोकांना किती सांगायचं पण ते सांगायचं फक्त द्यायचं जाते बघायचं जायचं कोण करत नाही काय नाही मागणी काय नाही रोड जर चांगला करा मुलांना जायला सहायला हेल्प होते बरं होते मुलं पडायचं दोनदा पडले परवा मुलं आणि सर्कल आहे पोस्ट सर्कल आहे सर्कलमध्ये ट्रॅफिक जाम होते इथे चहा दुकानं आहेत गाड्या आहेत लोकांना जायला यायला वाट नाही आणि लोक जायचं कसं पाण्यामध्ये जायचं यायचं पाऊस पहिले असं पाऊस चालू आहे होईल तो लवकर करून द्या ಮುಂದಿನ ದಿನಗಳಲ್ಲಿ ಆಡಳಿತ ಈ ರಸ್ತೆಯನ್ನ ಉತ್ತಮ ರೀತಿಯಲ್ಲಿ ನಿರ್ಮಿಸಬೇಕು ಎಂದು ಆಗ್ರಹ ಕೇಳಿ ಬರ್ತಾ ಇದೆ. ಮಹದೇವ್ ಉಪವಾರ್ಕಿ ಎಂಎಂ ಕನ್ನಡ ಬೆಳಗಾವಿ. ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ನೀಡುವ ಕುರಿತು ವಿಧಾನಸಭೆಯ ಅಧಿವೇಶನದಲ್ಲಿ ಸಮಗ್ರ ಚರ್ಚೆ ನಡೆಸುವಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಪಂಚಮಸಾಲಿ ಶ್ರೀಗಳು ಮನವಿಯನ್ನ ಮಾಡಿದ್ರು. ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ನೀಡುವ ಕುರಿತು ನಮ್ಮ ಸಮಾಜದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವಿಧಾನಸಭೆಯ ಅಧಿವೇಶನದಲ್ಲಿ ಸಮಗ್ರ ಚರ್ಚೆ ನಡೆಸುವಂತೆ ಆಗ್ರಹಿಸಿ ಕೂಡಲ ಸಂಗಮ ಪಂಚಮಸಾಲಿ ಸಮಾಜದ ಶ್ರೀ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಪತ್ರ ಚಳವಳಿ ನಡೆಸಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮನವಿಯನ್ನ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಕೂಡಲ ಸಂಗಮ ಪಂಚಮಸಾಲಿ ಸಮಾಜದ ಶ್ರೀ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಮಾತನಾಡಿ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ಸಿಗುವ ನಿಟ್ಟಿನಲ್ಲಿ ಮೊದಲಿನಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮುಂಚೂಣಿಯಲ್ಲಿ ನಿಂತು ಹೋರಾಟವನ್ನ ಮಾಡಿದ್ದಾರೆ. ಕಳೆದ ಬಿಜೆಪಿ ಸರ್ಕಾರದಲ್ಲಿ 2D ಮೀಸಲಾತಿ ಕೊಟ್ಟಿತ್ತು, ಅದು ನಮಗೆ ಬೇಡ, 2A ಮೀಸಲಾತಿ ನೀಡುವಂತೆ ಹೋರಾಟ ಮತ್ತೆ ಮುಂದುವರಿಸಿದ್ದೇವೆ ಎಂದರು. ಬೇರೆ ಶಾಸಕರ ಮನೆಗೆ ಹೋದಾಗ ಸ್ವಲ್ಪ ಕಟ್ಟಿ ಸಿಟ್ಟು ಆಕ್ರೋಶ ಇರ್ತೈತಿ, ಅದು ಅವ್ರ ಮನೆಗೆ ಬರ್ತಪ್ಪ ನಮ್ಗೆ ಏನಿರೋದಿಲ್ಲ, ಯಾಕೆ ನಮ್ಮವ್ರ ಮನೆಗೆ ನಾವು ಬಂದಂಗೆ ಆಗೈತಿ ಅಂತ. ಕಾರಣ ಅಂತಂದರೆ ಈ ಕ್ಷಣಗಳಿಗೆ ಒಂದು ದೊಡ್ಡ ಶಕ್ತಿಯಾಗಿ ಏನು ಕೂಡಲಸಂಗಮ ಪಾದಯಾತ್ರೆ ಶುರುವಾದ ಒಂದು ಇಲ್ಲಿವರೆಗೆ ನಮ್ಮ ಅನೇಕ ನಾಯಕರುಗಳಿಗೆ ನಮಗೆ ದೊಡ್ಡ ಬೆಂಬಲ ಕೊಟ್ಟಿದ್ದಾರೆ. ಅಷ್ಟೇ ದೊಡ್ಡ ಬೆಂಬಲವನ್ನು ಯಾವತ್ತು ಅವರಷ್ಟೆಲ್ಲ ಅವ್ರ ಇಡೀ ಕುಟುಂಬ ಈ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಆ ರೀತಿ ಇರುವಂಥ ಬೇರೆ ಶಾಸಕರ ಮನೆಗೆ ಹೋಗೋಕ್ಕೆ ಸ್ವಲ್ಪ ಮಟ್ಟಿಗೆ ಹೆಂಗೆ ನಮಗೆ ಮೂಗಿರೋದು, ಯಾಕಂದ್ರೆ ಅವ್ರು ಎಂದೂ ಸಮಾಜಕ್ಕೆ ಉಳ್ಸ್ಕೊಂಡಿರಲ್ಲ. ಇತ್ತೀಚೆಗೆ ಕೆಲವರು ಗೆದ್ದಿರುಗಳು ಆಗಿರ್ಬೋದು ಅಥವಾ ಅನೇಕ ನಮ್ಮ ಜನಪ್ರತಿನಿಧಿ, ಆದರೆ ಅವ್ರು ಮಾತ್ರ ಅವರಾಗಿರ್ಬೋದು, ನಮ್ಮ ಬಸವ ಪಾಟಿ ಯತ್ಮಾಳ ಆಗಿರ್ಬೋದು, ವಿಜಯನ್ ಕಾಶ್ಯಪ್ಪ ಆಗಿರ್ಬೋದು, ಅನೇಕ ಕೆಲವರು ಏನು ಸಿದ್ದು ಸೌದಿ ಅವರಿಂದ ಎಲ್ಲದಂಥವ್ರು, ಈ ಬಾಧೆ ಎ ಬಿ ಪಾಟೀಲ್ರು, ಇವರೆಲ್ಲ ಕಡಾಡಿಯವರು, ಶಶಿಕಾಂತ್ ನಾಯಕರು, ಅನೇಕರು ಸಮಾಜ ವಿಚಾರ ಬಂದಾಗ ಸರ್ಕಾರ ಪಕ್ಷ ಏನೇ ಇರಲಿ ಸಮಾಜದ ಮಗಳಾಗಿ ಇವತ್ತು ನಮ್ಮ ಹೋರಾಟಕ್ಕೆ ನ್ಯಾಯವನ್ನು ಕೊಡುವ ಕೆಲಸವನ್ನು ಯಾವತ್ತೂ ಮೇಡಮ್ ಅವ್ರು ಮಾಡ್ಕೊಂತ ಬಂದಾರೆ. ಆ ಹಿನ್ನೆಲೆ ಒಳಗೆ ಕಳೆದ ಸರ್ಕಾರ ಏನು ಬಿ ಜೆ ಪಿ ನೇತೃತ್ವದ ಸರ್ಕಾರದಲ್ಲಿ ಕೊನೆಗಳಿಗೆಲ್ಲ ನಮಗೆ 2D ಮೀಸಲಾತಿಯನ್ನು ಘೋಷಣೆ ಮಾಡಿದ್ರು 2A ಬೇಕು ಅಂತೇಳಿ, ಆದರೆ ಇಲ್ಲೇ ಒಂದು ಕಡೆ ಅದು ಅನುಷ್ಠಾನಕ್ಕೆ ಬರಲಿಲ್ಲ. ಈ ಸರ್ಕಾರ ಬಂದಮೇಲೆ ಮೇಡಮ್ ಅವ್ರ ನೇತೃತ್ವದಲ್ಲಿ ನಾವೆಲ್ಲರೂ ಸಹ ಇವತ್ತು ಏನು ಮಾನ್ಯ ಮುಖ್ಯಮಂತ್ರಿ ಮನವಿ ಮಾಡಿಕೊಂಡಾಗ, ಅದಾದ ನಂತರ ಉಪಮುಖ್ಯಮಂತ್ರಿಗಳು ಮನವಿ ಮಾಡಿಕೊಂಡಾಗ, ಇಲ್ಲ ಈಗ ನಮ್ಮ ಸರ್ಕಾರ ಬಂದಿದ್ದೆ ಒಂದು ತಿಂಗಳು ಅವಕಾಶ ಕೊಡಿರಿ ಸ್ವಾಮೀಜಿ ಅಂತಂದು ಒಂದು ತಿಂಗಳಾದರೂ ಸರ್ಕಾರದ ಮೀಟಿಂಗ್ ಮಾಡಲಿಲ್ಲ. ಅದಕ್ಕೆ ನಾನೇ ಮಾಡಿದ್ವಿ, ನಿಪ್ಪಾಣಿ ಭಾಗದಲ್ಲಿಂದ ನಮ್ಮ ಹೋರಾಟ ಶುರು ಮಾಡಿದ್ದಿಲ್ಲ, ಆ ಭಾಗದ ಹೋರಾಟದ ಮಹಾರಾಷ್ಟ್ರಕ್ಕೆ ಇನ್ಫ್ಲುಯೆನ್ಸ್ ಆಗಲಿಂತ ಹೋರಾಟ ಶುರು ಮಾಡಿದ್ದೆ. ಆ ಹೋರಾಟ ಶುರು ಮಾಡಿದಾಗ ನಮಗೆಲ್ಲ ಏನು ಕಲ್ಪನೆ ಇತ್ತು, ಇನ್ನೇನು ಗುರುಗಳ ಜೊತೆಯಲ್ಲಿ ಅನೇಕ ಜನ ಶಾಸಕರು ಭಾಗವಹಿಸಿದ ಹೋರಾಟಕ್ಕೆ ಅವರೆಲ್ಲ ಗೆದ್ದಾರೆ ಮಂತ್ರಿಯಾಗಿದೆ, ಇನ್ನೇನು ಅವ್ರು ಯಾರೂ ಬರಲ್ಬೋದು ಅಂತ ಅನೇಕ ಜನರು ಮಾಧ್ಯಮದಲ್ಲಿ ಬರ್ತಾ ಇತ್ತು. ನನ್ನ ಬಗ್ಗೆನೂ ತಪ್ಪು ಕಲ್ಪನೆ, ಸ್ವಾಮೀಜಿಯವರು ಹಿಂದಿನ ಬಿ ಜೆ ಪಿ ಸರ್ಕಾರದ ಹೋರಾಟ ಮಾಡ್ತಾರೆ, ಈ ಸರ್ಕಾರ ಹಿಂದಿನ ಹೋರಾಟ ಮಾಡಲಿಲ್ವೋ, ಅವ್ರು ಭಾಳ ಬೇಕಾದವರೇ ಮುಖ್ಯಮಂತ್ರಿಯಾಗಿದ್ದಾರೆ, ಅವ್ರು ಬೇಕಾದವರೇ ಡಿ ಸಿ ಎಂ ಆಗಿದ್ದಾರೆ, ಅವ್ರ ಜೊತೆಗಿದ್ದಾರೆ ಮಂತ್ರಿಗಳಾಗಿದ್ದಾರೆ ಅಂತ ನನ್ನ ಬಗ್ಗೆ ಭಾಳ ಜನ ತಪ್ಪು ತಿಳ್ಕೊಂಡಿದ್ವಿ. ಆದರೆ ನಾವೊಂದು ಸಂಕಲ್ಪ ಮಾಡಿದ್ವಿ, ಯಾವುದೇ ಸರ್ಕಾರ ಬರಲಿ ಯಾರೇ ಮುಖ್ಯಮಂತ್ರಿ ಇರಲಿ, ನಾಳೆ ನಮ್ಮ ಲಕ್ಷ್ಮೀ ಅಮ್ಮವರೇ ಮುಖ್ಯಮಂತ್ರಿ ಆದರೂ ಹೋರಾಟ ಮಾತ್ರ ನ್ಯಾಯ ಸಿಗೋರು ಹೋರಾಟ ಅಂತ ಸಂಕಲ್ಪವನ್ನು ನಾವೆಲ್ಲರೂ ಸಹ ಮಾಡಿದ್ವಿ. ಹಾಗಾಗಿ ಹೋರಾಟ ನಿರಂತರ ಮಾಡಬೇಕು, ದೇಶಕ್ಕೆ ದೇವರ ಪೂಜೆಯಲ್ಲಿ ಹೋರಾಟ ಮಾಡಿ ಉಗ್ರ ಹೋರಾಟ ಮಾಡೋದು ಬೇಡ. ಸರ್ಕಾರ ಈಗ ರಚನೆಯಾಗಿದೆ, ಲಿಂಗ ಪೂಜೆಯಲ್ಲಿ ಹೋರಾಟವನ್ನು ನಿಪ್ಪಾಣಿಂದ ಶುರು ಮಾಡಿದಾಗ ಬಹಳ ಜನ ಶಾಸಕರನ್ನ ಫೋನ್ ಮಾಡಿದ್ವಿ, ಆ ಸಂದರ್ಭ ಬರಲಿಕ್ಕೆ ಎಲ್ಲರೂ ಹಿಂದೇಟ್ ಹಾಕಿದ್ರು ಹೊಸ ಶಾಸಕರೇ. ಆದರೆ ಆ ಹೋರಾಟ ಶುರುವಾದಾಗ ನಾನು ಮಂತ್ರಿ ಆದರೂ ಪೂರಾಗೆಲ್ಲ ಸಮಾಜ ಮೊದಲು ಅಂತೇಳಿ ಮುಖ್ಯಮಂತ್ರಿ ಹೇಳಿದ್ರು, ಏನಮ್ಮ ನೀನು ಹೋಗಲೇಬೇಕಂತ, ನೋಡ್ರಿ ನೀವು ಹೋಗಂದ್ರೆ ಸರ್ಕಾರದ ಪರವಾಗಿ ಹೋಗ್ತೀನಿ,
ನೀನು ಬೇಡಮ್ಮ ಅಂತಂದರೆ ಸಮಾಜದ ಮಗಳಾಗಿ ಹೋಗ್ತೀನಿ ಅಂತ ನಿಪ್ಪಾಣಿಗೆ ಹೋರಾಟ ಅವರು ಬಂದು ನಮ್ಮ ಹೋರಾಟಕ್ಕೆ ದೊಡ್ಡ ಬೆಂಬಲವನ್ನು ಇಲ್ಲಿ ಅಧಿಕಾರ ಬಂದ ಮೇಲೆ ಸಹ ಭಗವಂತ ಪರೀಕ್ಷೆ ಮಾಡ್ತಿರ್ತಾನೆ. ಅಂಥದ್ರಲ್ಲಿ ಸಹ ಸಮಾಜವರು ಗಟ್ಟಿ ನಿಲ್ಲುವಂಥ ಕೆಲಸ ಮಾಡಿದ್ರು. ಆಮೇಲೆ ನಾವು 9 ತಿಂಗಳ ಕಾಲ ಇಡೀ 12 ಜಿಲ್ಲೆಗಳಲ್ಲಿ ಹೋರಾಟ ಮಾಡಿ ನಡಿ ಬೆಳಗಾವಿ ಅಧಿವೇಶನ ಇದ್ದಾಗ ಮಾನ್ಯ ಮುಖ್ಯಮಂತ್ರಿಗಳ ಸಭೆ ಆಗಬೇಕು ಅಂತ ಒತ್ತಡ ಮಾಡಿದಾಗ ಮೇಡಮ್ ಅವರು ಎಲ್ಲರೂ ಪ್ರಯತ್ನ ಪಟ್ಟರು. ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲೇ ಸಭೆ ಕರೆದು ಆಗ್ರಹ ಮಾಡಿದಾಗ ನಮಗೆಲ್ಲರೂ ಮನವಿ ಮಾಡಿಕೊಂಡ್ರು ಮುಖ್ಯಮಂತ್ರಿ. ಇಲ್ಲ ನಾನು ಬೆಂಗಳೂರು ಹೋದ ತಕ್ಷಣ ಒಂದು ವಾರದ ಸಭೆ ಕರೀಬಿಟ್ಟು ಅದಾದಮೇಲೆ ವಿನಯ್ ಅವರಾಗಿರ್ಬೋದು, ವಿಜಯಾನಂದರು ಆಗಿರ್ಬೋದು, ಲಕ್ಷ್ಮೀ ಅವರು ಅನೇಕ ಸಾರಿ ಮಾನ್ಯ ಮುಖ್ಯಮಂತ್ರಿ ಮನವರಿಕೆ ಮಾಡಿಕೊಡ್ರಿ, ಸ್ವಾಮೀಜಿ ಮಾತು ಕೊಟ್ಟಿದ್ದೀರಿ, ಮತ್ತು ಸಭೆ ಕರೀರಿ, ಇದಕ್ಕೆಲ್ಲ ನಾನು ಸಮಸ್ಯೆ ಆಗುತ್ತೆ, ನಮಗೆ ಭಾಳ ಸಮಸ್ಯೆ ಆಗುತ್ತೆ ನಾನು ಪ್ರಶ್ನೆ ಕೇಳ್ತೇನೆ. ಅದು ಸಮಯ ಕೂಡ ಬರಲಿಲ್ಲ. ಕೊನೆ ನಮಗೆ ಹೈಕಮಾಂಡ್ ಯಾರಾದರೂ ಪಕ್ಷದ ಹೈಕಮಾಂಡ್ ಯಾರು ಕರ್ಗೆ ಅವರು ಕರ್ಗೆ ಕ್ಷೇತ್ರದಲ್ಲಿ ದೊಡ್ಡ ಸಮಸ್ಯೆ ಮಾಡಿರೋಯಿತು. ಗುಲ್ಬರ್ಗಾದ ಇವತ್ತಿನ ಸಮಸ್ಯೆ ಕಲ್ಗೆಯವರ ಮತಕ್ಷೇತ್ರದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಕಲ್ಯಾಣ ಕರ್ನಾಟಕ ಭಾಳ ದೊಡ್ಡ ಸಮಸ್ಯೆ ಮಾಡಿ ಅವತ್ತು ಕರ್ಗೆಯವ್ರಿಗೆ ಆಗ್ರಹ ಮಾಡಿದ್ವಿ. ಮುಖ್ಯಮಂತ್ರಿಗಳು ಮಾತು ಕೊಟ್ಟಿದ್ದಾರೆ, ತಪ್ಪಿದ್ದಾರೆ, ಅದಕ್ಕೆ ನೀವಾದ ನಿರ್ದೇಶನ ಮಾಡಲಿ ಅಂತೇಳಿ. ಅದೆಲ್ಲೇ ಒಂದು ಕಡೆ ಅದು ನೀತಿ ಸಮಿತಿ ಬಂತು, ಏನೂ ಆಗಲಿಲ್ಲ. ಅದಕ್ಕೆ ಉಳಿಯುಳೆ ನಾವೆಲ್ಲ ಸಭೆ ಮಾಡಿದ್ವಿ. ಅದು ನೀತಿ ಸಮಿತಿ ಇತ್ತು, ಚುನಾವಣೆ ಬಂದಿತ್ತು. ಆ ಸಂದರ್ಭದಲ್ಲಿ ಎಲ್ಲ ಸಮಾಜ ಬಾಂಧವರು ಏನಂದರು, ನೋಡಿ ಸ್ವಾಮೀಜಿ, BJP ಸರ್ಕಾರ ಇದ್ದಾಗ ಸಮಾಜದ ಶಾಸಕರು ಅಂದರು, ವಿರೋಧ ಪಕ್ಷ ನಾಯಕರಿದ್ದಾಗ ಸಹ ಸದನದ ಭಾಗಗಳು ಹೋರಾಟ ಮಾಡಿದ್ರು. ಬಸವನಗೌಡರು ಅಂತ ನಿರಂತರ ಹೋರಾಟ ಮಾಡ್ತಿದ್ರು. ಇಲ್ಲೇ ಒಂದು ಕಡೆ ಸರ್ಕಾರಕ್ಕೆ ನಮ್ಮ ಸಮಾಜ ಕೂಗು ಮುಟ್ತಾ ಇತ್ತು. ಅದು ಅನುಷ್ಠಾನ ಮಾಡೋದು ಬಿಡೋದು ಸೆಕೆಂಡರಿ, ಬಟ್ ಕೂಗು ಮಾತ್ರ ಇಡೀ ರಾಜ್ಯದಲ್ಲಿ ಜಿಂಕರಿಸ್ತಾ ಇತ್ತು. ಈ ಸರ್ಕಾರ ಅಧಿವೇಶನ ಶುರುವಾದಾಗಿಂದ ಇವತ್ತು ಯಾರೂ ಸಹ ಮಾತಾಡಿಲ್ಲ. ಅದಕ್ಕೆ ಶಾಸಕರ ಮನವೊಲಿಸೋ ಕೆಲಸ ಆಗಬೇಕು ಅಂತ ಈ ನಡುವೆ ಏನಾಯಿತು, ಬೆಂಗಳೂರಿಗೆ ಮೀಟಿಂಗ್ ಮಾಡಿದ್ರು. ಸ್ವತಃ ಲಕ್ಷ್ಮೀ ಮೇಡಮ್ ಅವರು ನಮ್ಮ ಆಫೀಸಿಗೆ ಬರೀ ಸ್ವಾಮೀಜಿ ಅಂದರು. ನನಗೆ ಭಾಳ ಆಶ್ಚರ್ಯ ಇತ್ತು, ಅವರು ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್, ಅವ್ರ ಆಫೀಸ್ನಲ್ಲಿ ಸಮಾಜ ಮೀಟಿಂಗ್ ಮಾಡೋಕ್ಕೆ ಹೆಂಗಪ್ಪ ಅಂತ ಭಾಳ ಧೈರ್ಯ ಮಾಡಿ, ಎಲ್ಲ ಬಂದ್ಬಿಡ್ರಿ ಅಂತೇಳಿ. ಫೆಬ್ರವರಿ 22 ನಮ್ಮೆಲ್ಲ ಸಮಾಜ ಶಾಸಕರನ್ನ ವಿಧಾನಸೌಧ ತಮ್ಮ ಕಚೇರಿ ಕರೆಸಿ ಅವ್ರಿಗೆಲ್ಲರ ಪ್ರಸಾದ ವ್ಯವಸ್ಥೆ ನಮ್ಮೆಲ್ಲ ಶಾಸಕ ಬಂದರು. ಬಸವನಗೌಡರು, CC ಪಾಟೀಲ್ ಮದುವೆ ಮಾಡ್ಕೊಂಡು ಎಲ್ಲರೂ ಪಕ್ಷ ಆಗ್ತದೆ ಬಣದಾಡಿಸ್ಬಿಟ್ಟು ಮೀಟಿಂಗಲ್ಲಿ. ಕೊನೆಗೆ ಆ ಸಭೆಯಲ್ಲಿ ಎಲ್ಲ ಶಾಸಕರು, ಇಲ್ಲ ನಾಳೆ ಲಾಸ್ಟ್ ಅಧಿವೇಶನ ಐತಿ, ಹೆಂಗೆ ಪ್ರಶ್ನೆ ಕೇಳ್ಬೇಕು ಅಂತ ವಿಚಾರ ಮಾಡಿದ್ರು. ಇಲ್ಲ ಬೇಕು, ನಾನೇ ಧ್ವನಿ ಎತ್ತಿನದು. ಮತ್ತು ನಾವು ಮೇಡಮ್ ಅವ್ರಿಗೆ ಹೇಳಿದ್ರೆ ನಿಮ್ಮ ಇಷ್ಟಕ್ಕೆ ನೀವು ಧ್ವನಿ ಎತ್ತಬೇಡ್ರಿ, ಬಸವನಗೌಡ ಧ್ವನಿ ಎತ್ತ ಅವ್ರದ್ದು ಕೈ ಜೋಡಿಸ್ರಿ ಅಂತೇಳಿ. ಕೊನೆಗೆ ಅಲ್ಲಿಂದ ಸ್ಪೀಕರ್ ತಗೋದು, ಎಲ್ಲ ಸ್ಪೀಕರ್ಗೆ ಹೋಗಿ ನಮ್ಮ ಸಮಾಜ ಪರನ ಮಾತಾಡೋದಕ್ಕೂ ಅವಕಾಶ ಕೊಡಿ ಅಂತ. ಖಾದರ್ ಸಾಹೇಬರು ಒಂದೇ ಮಾತಿಗೆ ಆಯಿತು, ಸಮಾಜಕ್ಕೆ ಮೊದಲು ಅವಕಾಶ ಕೊಟ್ಟು 9:30 ಟೈಮ್ ಕೊಟ್ಟರು. ಎಲ್ಲ ರೆಡಿಯಾಗಿದ್ದರು, ಸ್ಟಡಿ ಮಾಡಿ ಎಲ್ಲ ಸೈನ್ ಮಾಡಿದ್ರು. ಬಟ್ ಅವತ್ತು ಸುರುಪುರ ನಾಯಕ್ ಏನು MLA ಎಸ್ಗಾರ್ಡ್ ಆಗಿ ಮತ್ತು ಬೇರೆ ಬೇರೆ ಕಾರಣ ಮುಂದೆ ಹಾಕ್ಬಿಡ್ತು, ಅಲ್ಲಿಗೆ ನೀತಿ ಸಮಿತಿನೂ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಉಳಿಮೇಲೆ ಏನು ಚರ್ಚೆ ಆಯ್ತಪ್ಪ ಅಂದರೆ ಸಮಾಜ ಶಾಸಕರಾಗಿ ಮೊದಲೇ ಅಂತ ಹೇಳಿ ಧ್ವನಿ ಎತ್ತು ಅಂತ ಕೇಳ್ತಾರೆ. ನಾವೆಲ್ಲ ಸಮಾಜ ಧ್ವನಿ ಎತ್ತು ಹೊರಗಡೆ 9 ತಿಂಗಳು ಇನ್ನು ಅಧಿವೇಶನ ಧ್ವನಿ ಎತ್ತಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಿರಿ, ಮನವೊಲಿಸಿ ಸ್ವಾಮೀಜಿ ಅಂತಂದು. ನೀವು ಭಕ್ತರು ಹೋಗ್ರಿ ಅವ್ರ ಮನೆಗೆ ಅಂತಂದು. ಇಲ್ಲ ನಾವು ಹೋದರೆ ಅವ್ರು ಟೈಮ್ ಸಿಗೋಲ್ಲ, ನೀವೇ ಹೋಗ್ಬೇಕು ಬುದ್ಧಿ ಅಂತಂದು. ಹಾಗಾಗಿ ಮೇಡಮ್ ಅವರು ಆಗಿರ್ಬೋದು, ವಿಜಯಾನಂದ ಆಗಿರ್ಬೋದು, ವಿನಯ್ ಆಗಿರ್ಬೋದು, ಬಸವನಗೌಡರು, ಸಿದ್ದು ಸೋದಿ ಎಲ್ಲರೂ ನಮ್ಮ ಹೋರಾಟಕ್ಕಾದ್ರು ಅವ್ರ ಮಾತಲ್ಲೇ ಮಾತಾಡ್ತಾರೆ. ಅವ್ರ ಮನೆಗೆ ಬಂದು ನಾನು ಆಗ್ರಹ ಮಾಡದೆ ಹೋದ್ರು ಬರೀ ಒಂದು ಫೋನ್ ಹೇಳಿದ್ರು ಮಾಡಿ ಮಾಡ್ತೇನೆ. ಆದರೂ ಒಬ್ಬರು ಮನೆಗೆ ಹೋದ್ರು ಬಿಟ್ಟನಾಗ ಆಗ್ಬಾರ್ದು, ಎಲ್ಲ ಪಕ್ಷಾತೀತರು ಎಲ್ಲರ ಮನೆಗೆ ಹೋಗೇ ಬಿಡ್ರಿ ಅಂತಂದರು. ನೀವೇ ಬರೀ ನಾನು ಸಹ ಧೈರ್ಯವಾಗಿ ಆಯಿತು, ನಮ್ಮವ್ರ ಮನೆಗೆ ಹೋದ್ರೆ ನಿನಗೇನು ತಪ್ಪೇನೈತಿ, ಸಮಾಜಕ್ಕೋಸ್ಕರ ವಿಧಾನಸೌಧಕ್ಕೆ ಹೋಗೇನೆ, ನಮ್ಮವ್ರ ಕಚೇರಿ ಹೋಗಿ ಮಾತಾಡಿದ್ನಿ, ಇಲ್ಲಿ ನಾನು ಹೋಗ್ತೀನಿ ಅಂತ ತಿಳ್ಕೊಂಡು ವಿನಯ್ ಮತ್ತು ಮೊನ್ನೆ 1 ತಾರೀಕು ಎಲ್ಲರೂ ಮೇಡಮ್ ಮನೆಯಲ್ಲಿ ಶುರು ಮಾಡಿದಾಗ ಅವ್ರು ಅವತ್ತೇ 1 ತಾರೀಕು ಆಮಂತ್ರಣ ಕೊಟ್ಟಿದ್ರು. ದೆಹಲಿಯಲ್ಲಿ ಡಿಪಾರ್ಟ್ಮೆಂಟಿಂದು ಅಪಾಯಿಂಟ್ಮೆಂಟ್ ಇತ್ತು. ಆಮೇಲೆ 8 ತಾರೀಕು ಫಿಕ್ಸ್ ಆಗಿತ್ತು. 8 ತಾರೀಕು CM MLC ಮೀಟಿಂಗ್ ಕರೆದು, ಅಲ್ಲಿ ಮೇಲೆ ಮೀಟಿಂಗ್ ಕರೆದು ಮತ್ತೆ ಫೋನ್ ಮಾಡಿ ಅಪ್ಪ 11 ತಾರೀಕು ಬಂದ್ಬಿಡ್ರಿ, ನಾನು ಇಲ್ಲೇ ಇರ್ತೇನೆ ಅಂತೇಳಿ ಚಂದ್ರರಾಜು ಮಾತಾಡಿದ್ರು. ಅದಕ್ಕೆ ಇವತ್ತು ಎಲ್ಲರೂ ನಿನ್ನೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಾವು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದು ರಾತ್ರಿ 9 ಗಂಟೆಗೆ ಕೊಟ್ಟಾರೆ ಇಲ್ಲಿ ಹುಣ್ಣಲ್ಲಿ. ನಾನು ನಿನ್ನೆ ರಾತ್ರಿ 9:00 to 11:30 ಅಲ್ಲಿ ಅವರು ಆಗ್ರಹ ಮಾಡಿ ಮತ್ತೆ ಬೆಳಗ್ಗೆ ನಿಮಗೆ ತೊಂದರೆ ಆಗ್ಬಾರ್ದು ಅಂತ ರಾತ್ರಿನ ಜರ್ನಿ ಮಾಡಿ ಕೂಡಿಸ್ನ ಉಳ್ಕೊಂಡ್ರೆ ಮತ್ತು ಹೆಚ್ಚು ಕಮ್ಮಿ ಲೇಟ್ ಆಗೋದು. ಮತ್ತು ರಾತ್ರಿನೇ 2 ಗಂಟೆಗೆ ಒಂದು ಬೆಳಗಾವಿ ಮಾಡಿ ಎಲ್ಲರೂ ನಮ್ಮ ಜೊತೆಗಿದ್ದರು, ಎಲ್ಲರೂ ಬಂದು ಅಂದರೆ ಒಂದು ಬದ್ಧತೆ ಇಟ್ಕೊಂಡು ಹೋರಾಟ ಮಾಡೋಣ ಅಂತೇಳಿ ಇವತ್ತು ಮನೆಗೆ ಬಂದಿದ್ದೀವಿ. ಅವ್ರು ನಮ್ಮವರದಾರೆ ದುನಿಯ. ಹಾಗಾಗಿ ನಾನು ಈ ಮೂಲಕವಾಗಿ ಸ್ವಲ್ಪ ಮಟ್ಟಿ ಮನುಷ್ಯನಿಗೆ ಸಹಜ ನೋವು ಇದ್ದೇ ಇರುತ್ತೆ. ಏನಪ್ಪ ಸಮಾಜದ ಇಷ್ಟೆಲ್ಲ ಮಾಡಿದ್ದೀವಿ, ಚುನಾವಣೆ ಸಂದರ್ಭದಲ್ಲಿ ಹೋದಾಗ ನೋವು ಅನಿಸುತ್ತೆ ಯಾರಿಗಾಗಲಿ, ಅದಕ್ಕೆ ಇಡೀ ಸಮಾಜ ಅವ್ರ ಜೊತೆಗೆ ಯಾವ ಕಾರಣಕ್ಕೂ ಇದೇ ಮುಂದುವರೆ ಪ್ರಶ್ನೆ ಇಲ್ಲ ಅಂತ. ಯಾಕೆಂದರೆ ಇದು ಚಂದ್ರಾಜ್ ಅವ್ರ ಗೆದ್ದಾಗಲಿ, ಮೇಡಮ್ ಅವ್ರ ಗೆದ್ದಾಗಲಿ, ಸಮಾಜದ ಅವ್ರ ಜೊತೆಗೆ ಇತ್ತು. ಮುರುನಾಡು ಚುನಾವಣೆ ಸ್ವಲ್ಪ ಮಟ್ಟಿಗೆ ಏನು ಹೆಚ್ಚು ಕಮ್ಮಿ ಆಗಿರ್ಬೋದು ಬೇರೆ ಬೇರೆ ಕಾರಣಕ್ಕೋಸ್ಕರವಾಗಿ, ಆದರೆ ಸಮಾಜ ಮಾತ್ರ ಅವ್ರೇನು ಸಮಾಜಕ್ಕೋಸ್ಕರ ದುಡಿದ್ರ ಕಾರಣಕ್ಕೋಸ್ಕರವಾಗಿ ಸಮಾಜಕ್ಕೆ ಸ್ಪಂದನೆ ಮಾಡಿದ ಕಾರಣಕ್ಕೋಸ್ಕರ ಇಡೀ ಸಮಾಜ ಯಾವತ್ತು ಲಕ್ಷ್ಮೀ ಹಬ್ಬ ಕರೆದಿತ್ತು. ಇದೇ ಒಂದು ಬೇಡ, ಅದಕ್ಕೆ ಮೊನ್ನೆ ಮುರುನಾಡು ಬೆಳೆದಿದೆ, ಯಾವುದೇ ಒಂದು ಹೋರಾಟದಲ್ಲಿ ಗೆದ್ದರೆ ಅವನು ನಾಯಕನಾಗ್ತಾನೆ, ಅಲ್ಲ ಅವನು ಇತಿಹಾಸ ನಿರ್ಮಾಣ ಆಗುತ್ತೆ. ಅಕಸ್ಮಾತ್ ಏನಾದರೂ ಅಪ್ಪದೇ ಯಾಕಪ್ಪ ಅಂದರೆ
ಸಮರ್ಥ ನಾಯಕನಾಗ್ತಾನೆ. ಹಾಗಾಗಿ ಇವತ್ತು ಮುನ್ನಾಡು ಸಹ ಈ ಭಾಗದಲ್ಲಿ ಒಬ್ಬ ಯುವ ನಾಯಕನಾಗಿ ಧೈರ್ಯವಾಗಿ ಸಮಾಜಕ್ಕೆ, ಸಮಾಜ ಅಂದರೆ ಮನೆ ಮಕ್ಕಳು ಇದ್ದಾನೆ, ಮನೆಯಲ್ಲಿ ಬೇಕಂತ ಯಾವತ್ತೂ ನಿಮ್ಗೆ ಇಟ್ಟಿರ್ತಾರೆ. ಹಾಗಾಗಿ ಚುನಾವಣಾ ರಾಜಕಾರಣನೇ ಬೇರೆ ಆಗುತ್ತೆ, ಹೋರಾಟನೇ ಬೇರೆ ಆಗುತ್ತೆ. ಹಾಗಾಗಿ ಯಾವತ್ತು ಜನರ ಹೃದಯದಲ್ಲಿ ನೀವು ಇದ್ದೀರಿ. ಹಾಗಾಗಿ ಅದೇ ಕಾರಣಕ್ಕೂ ಇಟ್ಟಿಗೆಲ್ಲ ಅಂದರೆ ಧೈರ್ಯವಾಗಿ, ಯಾಕೆಂದರೆ ನಿಮ್ಗೆ ಗೊತ್ತಿಲ್ಲ, ನಿಮ್ಮ ಮನೆಯ ವಿಚಾರ ಗೊತ್ತಿಲ್ಲ. ಎಷ್ಟೋ ಸಂದರ್ಭ ಕ್ಯಾಬಿನೆಟ್ಟಲ್ಲಿ ಸಮಾಜಕ್ಕೆ ಸಂಬಂಧಪಟ್ಟ ವಿಚಾರ ಬಂದಾಗ ನೇರವಾಗಿ ಅವರು ಮತ್ತು ಈಶ್ವರ ಖಂಡ್ರೆ ನೇರವಾಗಿ ಸಮಾಜಕ್ಕೆ ಅನ್ಯಾಯ ಇತ್ತು ರೀ, ನೀವು ನಿರ್ಧಾರ ತೀರ್ಕೊಂಡು ವಿಚಾರ ಮಾಡಿ ನಿರ್ಧಾರ ತೀರ್ಕೊಂಡು ನೇರವಾಗಿಯೇ ಕ್ಯಾಬಿನೆಟ್ ಮಾತಾಡಿದ್ರು, ಮತ್ತು ನಮ್ಮ ಸಮಾಜ ಪರವಾಗಿ ಮುಖ್ಯಮಂತ್ರಿಗಳಿಗೆ ನೇರವಾಗಿಯೇ ಮಾತಾಡಿದ್ರು, ಅದು ನನಗೆ ಗೊತ್ತಿದೆ. ಆ ಕಾರಣಕ್ಕೆ ನನ್ನ ಎಲ್ಲ ಕಡೆ ಚುನಾವಣೆ ಸಂದರ್ಭದಲ್ಲಿ ಜನ ಪ್ರಶ್ನೆ ಮಾಡ್ತಿದ್ದಿಲ್ಲ, ಇಲ್ಲ ಸದಸ್ಯರ ಪ್ರಶ್ನೆ ಮಾಡಿ ಹೇಳಿದ್ವಿ, ನಪ್ಪ ಉಳಿದವರು ಮಾತಾಡಿಬಿಟ್ಟು ನಾಲ್ಕೈದು ಮಂದಿ ಅಂತ ಗಟ್ಟಿ ಮಾತಾಡ್ಯಾರ. ಆ ಕಾರಣಕ್ಕೆ ನಮ್ಮ ಸಮಾಜ ಅವ್ರ ಜೊತೆಗಿದೆ ಅನ್ನೋದು ಧೈರ್ಯವಾಗಿ ಅಂತಲೇ ನಾವು ಹೇಳಿದೆ. ಆ ಪ್ರಕಾರವಾಗಿ ವಿನಯ್ ಕುಲಕರ್ಣಿ ಮಣಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಈಗಾಗಲೇ ಸ್ಪೀಕರ್ ಪತ್ರ ಬರೆದಾರೆ, ಆಮೇಲೆ ಎಂ ಆರ್ ಪಾಟೀಲ್ ಅವರು ಆದಮೇಲೆ ರಾಜು ಕಾಗೆ ಅವರು ಸಹ ಮೊನ್ನೆ ಅವರು ನೇರವಾಗಿ ನಮ್ಮ ಮುರುಡಾಳು ಬಂದಿದ್ದೆ ಅವತ್ತು, ಅವರು ನೇರ ಇಲ್ಲ ನಾನು ಮಾತಾಡ್ತೀನಿ ಸ್ವಾಮಿ ನೀನು ವಿದ್ಯಾನಂದ ಅವರು ಹೇಳಿದೆ ನಾನು ಸ್ಪೀಕರ್ ಪತ್ರ ಎಲ್ಲ ತಕ್ಕ ಸೈನ್ ಮಾಡಿ ಬರೀತೇನೆ ಅಂತಂದರು. ವಿನಯ್ ಅವರು ನಾನು ಮಾತಾಡ್ತೀನಿ, ಗಣೇಶ್ ಉಕ್ಕೇರಿ ಅವರು ಸಹ ಬಿಹೈಂಡ್ ದ ಸ್ಕ್ರೀನ್ ಸಪೋರ್ಟ್ ಮಾಡ್ತಾ ಇದ್ದಾರೆ, ಬಟ್ ನೇರವಾಗಿ ಬರೋಕ್ಕೆ ಇದ್ದೇಟ್ ಆಗ್ತದೆ. ಮೊನ್ನೆ ಚಿಕ್ಕಡೆ ಮೀಟಿಂಗ್ ಮಾಡಿದ ತಕ್ಷಣ ಅಪ್ಪರೇ ಬಂದೇ ಬಿಡ್ರಿ ಮನೆ ಅಂತ, ಅವರು ಆಯಿತು ನಾನು ಹೋರಾಟಕ್ಕೆ ಭಾಗವಹಿಸ್ತೀನಿ ಅಂತಂದರು. ನಿನ್ನೆ ನಮ್ಮ ಶಿವಮೊಗ್ಗ ನಮ್ಮವರು ಎಮ್ ಎಲ್ ಅದರ ಬಿ ಜೆ ಪಿ ಚನ್ನಬಸಪ್ಪ ಅಂತೇಳಿ, ನೀನು ಅವ್ರ ಮನೆಗೆ ಹೋಗಿ ಅವ್ರಿಗೆ ಅಭ್ಯಾಸ ಮಾಡಿದ್ವಿ. ಇನ್ನು ನಾಳೆ ದಿವಸ ನಮ್ಮ ದೇವರಿಪ್ಪ ಜೆ ಡಿ ಎಸ್ ಶಾಸಕರು ರಾಜೇಗೌಡರು, 13ನೇ ತಾರೀಕು ನಮ್ಮ ಸಿ ಸಿ ಪಾಟೀಲರು, 15ನೇ ತಾರೀಕು ನಮ್ಮ ಅಶೋಕ್ ಅವರು, ಎಲ್ಲರೂ ಒಟ್ಟು 20 ಜನ ಶಾಸಕರು ಇದ್ದಾರೆ ಆ ಪಾರ್ಟಿ ಎಲ್ಲರ ಪಾರ್ಟಿ ಮನೆಗೆ ಹೋಗಿ ಆಗ್ರಹ ಮಾಡಿ ಎಲ್ಲರೂ ಕೂಡ್ಕೊಂಡು ಕ್ರೀಡಾಮರ್ಗ ಶಕ್ತಿ ಇದೆ ಎಲ್ಲರ ಜೊತೆ ಚರ್ಚೆ ಮಾಡಿಕೊಂಡು ಒಂದು ಪತ್ರ ಮುಖಾಂತರವಾಗಿ ಸ್ಪೀಕರ್ ಪರಿಸ್ ಒಟ್ಟಾರೆ ಈ ಅಧಿವೇಶನದಲ್ಲಿ ಎಲ್ಲರ ಅಪೇಕ್ಷೆ ಏನೈತಿ, ಧ್ವನಿ ಎತ್ತಿದ ಖಂಡಿತ ಸಿ ಎಂ ಅವರು ಸಭೆ ಕರೆಬೇಕಾಗ್ತಾರೆ. ಕೊಟ್ಟು ಮಾತಾಡಿದವರು ಏನು ಮನೆ ತಪ್ಪಿದ್ದಾರೆ ಕೊಟ್ಟು ಮಾತು ನಡ್ಕೊಳ್ತಾರೆ ಅನ್ನುವಂಥ ಮಾತನ್ನು ಇಸ್ರೋ ಹೇಳ್ತಾ ನಿಮ್ಮೆಲ್ಲರ ಪರವಾಗಿ ಮಾನ್ಯ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅನ್ನೋರಿಗೆ ನಿಮ್ಮೆಲ್ಲರ ಪರವನ್ನು ಆಗ್ರಹ ಮಾಡ್ತಾ ಅವ್ರು ಯಾವತ್ತು ನಮ್ಮ ಜೊತೆಗಿದ್ದಾರೆ ಮತ್ತು ನಿರಂತರ ಇರ್ತಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾರೆ. ಎಲ್ಲರೂ ಬಂದಿರ್ತಾವಲ್ಲ, 9 ಗಂಟೆಗೆ ಅವರು ಹೋಗಕ್ಕೆ ಹೋಗಬೇಕಾಗಿತ್ತು, 9 ಗಂಟೆಗೆ ಕಾಣಕ್ತಾರೆಲ್ಲರೂ ಬಂದ್ರಿ, ನಾನು ನಿಮ್ಮ ಸ್ವಲ್ಪ ತಡ ಆಯಿತು, ಹಾಗಾಗಿ ಅವ್ರ ಮುಂದೆ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿತ್ತು. ಸೈನ್ ಮಾಡಿ. ಭೂಮಿಯನ್ನು ನಂಬಿಕೊಂಡು ಜೀವನ ಮಾಡುತ್ತಿರುವ ಪಂಚಮಸಾಲಿ ಸಮಾಜ, ಮಲೇಗೌಡ ಸಮಾಜಕ್ಕೆ ಮೀಸಲಾತಿ ಸಿಗಬೇಕು ಹಾಗೂ ಲಿಂಗಾಯತ ಸಮಾಜದ ಒಳಪಂಗಡಗಳಿಗೆ ಕೇಂದ್ರ ಸರ್ಕಾರದ ಮೀಸಲಾತಿ ಸಿಗುವ ನಿಟ್ಟಿನಲ್ಲಿ ಕಳೆದ 3 ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬಂದಿದ್ದೇವೆ. ಈಗ ಎಲ್ಲ ಪಂಚಮಸಾಲಿ ಸಮಾಜದ ಶಾಸಕ ಸಚಿವರಿಗೆ ಸದನದಲ್ಲಿ ಸಮಗ್ರ ಚರ್ಚೆ ನಡೆಸಿ ಮೀಸಲಾತಿ ಕೊಡಿಸಬೇಕು ಎಂಬುದು ಎಲ್ಲ ಪಂಚಮಸಾಲಿ ಸಮಾಜದ ಒತ್ತಾಯವಾಗಿದೆ ಎಂದರು. ವಿನೋದ್ ಕೋಲ್ಕಾರ್ಕೆ, ಎಂಎಂ ಕನ್ನಡ, ಬೆಳಗಾವಿ. ಇದೀಗ ಮತ್ತೊಂದು ಸಣ್ಣದೊಂದು ವಿರಾಮ. ಹಾಯ್, ವಾಟ್ ಎ ಪ್ರೆಸೆಂಟ್ ಸರ್ಪ್ರೈಸ್! ಕೌನ್ ಹೈ? ಅರೆ ವೋ ಮೇರಿ ಫ್ರೆಂಡ್ ಆರತಿ ಹೈ. ತೇರಿ ಶಾದಿ ತೋ ಅಟೆಂಡ್ ನಹೀ ಕರ್ ಪಾಯಿ, ಲೇಕಿನ್ ಸೋಚಾ ಮಿಲ್ ಲೂ. ವೈಸೆ ಜೀತ್ ಕಹಾ ಹೈ? ವೋ ಅಂದರ್ ಹೈ, ಬೈಠೋ ನಾ. ವಾವ್ ಜಯಾ, ಬಹುತ್ ಸುಂದರ್ ಲಗ್ ರಹಾ ಹೈ. ವೈಸೆ ಸಚ್ ಕಹೋ, ತುಮ್ಹಾರಿ ಪರ್ಸನಾಲಿಟಿ ಪೆ ಜಜ್ ರಹಾ ಹೈ. ಆಖಿರ್ ಚಾಯ್ಸ್ ಕಿಸ್ಕಿ ಹೈ? ಥ್ಯಾಂಕ್ಸ್. ಅಚ್ಛಾ, ತೋ ಕರ್ಟನ್ಸ್ ಕಿ ತಾರೀಫ್ ಕರ್ ರಹಿ ಹೋ? ಅಮರ್ಕೌನ್ ಕರ್ಟನ್ ಅಂಡ್ ಫರ್ನಿಶಿಂಗ್, ಯಹಾ ಹೈ ನಯ ಲುಕ್ ಕಲರ್ ಔರ್ ಸ್ಟ್ರಕ್ಚರ್ ಕೆ ಬೆಹತರೀನ್ ಕರ್ಟನ್ ಫರ್ನಿಶಿಂಗ್ ಕಿ ವರೈಟಿ, ಜೋ ಆಪ್ಕೆ ಘರ್ ಔರ್ ಆಫೀಸ್ ಕಿ ಶಾನ್ ಬಢಾಯೆ. ಅಮರ್ಕೌನ್ ಕರ್ಟನ್ ಅಂಡ್ ಫರ್ನಿಶಿಂಗ್, ಖಡೆ ಬಜಾರ್, ಬೆಳಗಾವಿ. ಆರಾಧನಾ, ಮಾರುತಿ ಗಲ್ಲಿ, ಬೆಳಗಾವ್. ವಸ್ತ್ರಂ ಕಾ ಸಂಗಮ್ ಸುಂದರ್ ಸರೋನ ಮನ ಭಾಯಿ ಆರಾಧನಾ.
ವಿರಾಮದ ನಂತರ ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲಾ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ವತಿಯಿಂದ ಕರಾಟೆ ಮಕ್ಕಳಿಗೆ, ಪೋಷಕರಿಗೆ ಹಾಗೂ ಇತರೆ ನಾಗರಿಕರಿಗೆ ಡೆಂಗು ಲಸಿಕೆಯನ್ನ ಹಾಕಲಾಯಿತು. ಬೆಳಗಾವಿ ಜಿಲ್ಲಾ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ವತಿಯಿಂದ ಕರಾಟೆ ಮಕ್ಕಳಿಗೆ ಹಾಗೂ ಪೋಷಕರಿಗೆ ಇತರೆ ನಾಗರಿಕರಿಗೆ ಡೆಂಗ್ಯೂ ಲಸಿಕೆಯನ್ನ ಹಾಕಲಾಯಿತು. ಜುಲೈ 8ರಂದು ಬೆಳಗಾವಿಯ ಗಂಗಾಧರ್ ಶಾನ್ ಬಾಗ್ ಸಭಾಂಗಣದಲ್ಲಿ ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಲಸಿಕೆ ಶಿಬಿರವನ್ನು ನಡೆಸಲಾಯಿತು. ಈ ಶಿಬಿರದಲ್ಲಿ ಕರಾಟೆ ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಇತರೆ ನಾಗರಿಕರು ಸೇರಿದಂತೆ 660 ಜನರಿಗೆ ಲಸಿಕೆಯನ್ನ ಹಾಕಲಾಯಿತು. ಬೆಳಗಾವಿ ನಗರದಲ್ಲಿ ದಿನದಿಂದ ದಿನಕ್ಕೆ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಬೆಳಗಾವಿ ಜಿಲ್ಲಾ ಕ್ರೀಡಾಕೂಟದ ಗಜೇಂದ್ರ ಕಾಕ್ತಿಕರ್, ಉಪಾಧ್ಯಕ್ಷ ರಮೇಶ್ ಅಳಗೋಡಿಕರ್ ಹಾಗೂ ಜಿತೇಂದ್ರ ಕಾಕ್ತಿಕರ್ ಅವರ ಪರವಾಗಿ ಈ ಶಿಬಿರವನ್ನು ಆಯೋಜಿಸಲಾಗಿತ್ತು. ಬ್ಯೂರೋ ರಿಪೋರ್ಟ್, ಕೆಎಂಎಂ ಕನ್ನಡ, ಬೆಳಗಾವಿ. ಖಾನಾಪುರದಲ್ಲಿ 8ನೇ ತರಗತಿ ಓದುತ್ತಿದ್ದ ಆದಿತ್ಯ ಮಿಲಿಂದ್ ಶಿಂದೆ ಎಂಬಾತನನ್ನ ಅಪಹರಿಸಲಾಗಿತ್ತು. ಆದರೆ ಬಾಲಕನ ಧೈರ್ಯದಿಂದ ಮಾತ್ರ ಈ ಬಾಲಕನ ಪ್ರಾಣ ಉಳಿದಿದೆ ಎಂದು ಧನಂಜಯ್ ಪಾಟೀಲ್ ಅಧಿಕ ಮಾಹಿತಿಯನ್ನ ನೀಡಿದರು. ಖಾನಾಪುರದಲ್ಲಿ 8ನೇ ತರಗತಿ ಓದುತ್ತಿದ್ದ ಆದಿತ್ಯ ಮಿಲಿಂದ್ ಶಿಂದೆ ಎಂಬಾತನನ್ನ ಅಪಹರಿಸಲಾಗಿತ್ತು. ಆದರೆ ಬಾಲಕನ ಧೈರ್ಯದಿಂದ ಮಾತ್ರ ಈ ಬಾಲಕನ ಪ್ರಾಣ ಉಳಿದಿದೆ ಎಂದು ಯುವ ಸಮಿತಿ ಖಾನಾಪುರ ಅಧ್ಯಕ್ಷ ಧನಂಜಯ್ ಪಾಟೀಲ್ ಅಧಿಕ ಮಾಹಿತಿಯನ್ನ ನೀಡಿದರು. पोरगासारखा आणि युमाला असं पकडून आत घातला. म्हणजे ट्रेन जात होती, त्या हँडिकॅपच्या डब्यामध्ये घातला. मग तिथनं मग मी बेशूद होतो. मग मला जागा आली धारवाडमध्ये. धारवाडमधनं मी ट्रेनच्या बाहेर आलो, इकडं तिकडं बघितलो, तर मला झोप कंट्रोल होत नव्हती. मी तिथं आणि झोपलो. तिकडे एक क्लिनिकचा स्टाफ होता, तो येऊन मला उठवला आणि त्यांना फोन घेतलो. मी पप्पांना फोन लावलो. मग तिथनं मला ते पोलीस स्टेशनमध्ये घेऊन गेले. मग तिथं दिद्दी ते आले, मग त्यांनी घेऊन आले. काल जेव्हा ह्या बालकाची अपहरणाने अपहरण केलं, त्यावेळेला त्या बालकानं आपल्या एका हुशारीनं आपली सुटका करून घेतली आणि तो धारवाड इथं जाऊन पोचल्यानंतर त्यांना पोलिसांचा संपर्क झाला आणि योगायोगानं आणि सुदैवानं हा बालक आपल्या घरी सुखरूप आज रात्री येऊन पोचलेला आहे. पण या माध्यमातनं मी सर्व पालकांना सांगू इच्छितो की आपण आपल्या बालकाकडे ते लक्ष ठेवाल. पण इतर ह्या सामाजिक घटना घडत असतात, या सामाजिक घटना किंवा आजूबाजूला जे लोक अनोळखी लोक फिरत असतात त्यांच्यावरती लक्ष ठेवावं. तसंच खानापूर रेल्वे स्थानकावरती CCTV कमी आहे आणि या अगोदर तिथं मागणी केलेली आहे, तरीसुद्धा अजूनही CCTV तिथं लावलेला नाही. त्यामुळे रेल्वे प्रशासनानसुद्धा याची दखल घ्यावी आणि तिथं लवकरात लवकर CCTV कॅमेरा लावावा. आम्ही या माध्यमातून आम्ही त्यांना हे निवेदन करत आहोत. धन्यवाद. ಮಂಗಳವಾರ ಖಾನಾಪುರ ರೈಲು ನಿಲ್ದಾಣ ಪ್ರದೇಶದಲ್ಲಿ ಆದಿತ್ಯ ಮಿಲಿಂದ್ ಶಿಂದೆ ಎಂಬ ಬಾಲಕ ವಾಸವಾಗಿದ್ದ. ಜುಲೈ 9ರಂದು ಖಾನಾಪುರ ರೈಲು ನಿಲ್ದಾಣದಿಂದ ಅವನನ್ನ ಅಪಹರಿಸಲಾಗಿತ್ತು. ರೈಲು ಹಳಿ ದಾಟಿ ಆಚೆ ಬದಿಯ ಅಂಗಡಿಗೆ ಹೋಗುತ್ತಿದ್ದ ಬಾಲಕನನ್ನ ಅಪರಿಚಿತ ವ್ಯಕ್ತಿಗಳು ಬಂದು ರುಮಾಲಿನಲ್ಲಿ ಮದ್ದು ಬಳಸಿ ಮುಖಕ್ಕೆ ಹಿಡಿದಿದ್ದಾರೆ. ಇದಾದ ಬಳಿಕ ಮಗುವನ್ನ ರೈಲಿನ ಅಂಗವಿಕಲರ ಕಂಪಾರ್ಟ್ಮೆಂಟ್ಗೆ ಹಾಕಲಾಗಿತ್ತು. ನಂತರ ರೈಲಿನ ಇತರ ಬೋಗಿಗಳಲ್ಲಿ ಅಪಹರಣಕಾರರು ಪ್ರಯಾಣಿಸುತ್ತಿದ್ದಾರೆ ಎಂದು ಅಂದಾಜಿಸಲಾಗಿದೆ. ಇಷ್ಟೆಲ್ಲ ಆದ ಮೇಲೆ ರೈಲು ಧಾರವಾಡ ತಲುಪಿದ ಮೇಲೆ ಹುಡುಗನಿಗೆ ಸ್ವಲ್ಪ ಎಚ್ಚರವಾಯಿತು. ಮುಂಜಾಗ್ರತಾ ಕ್ರಮವಾಗಿ ರೈಲಿನಿಂದ ಇಳಿದ ಬಾಲಕ ರೈಲ್ವೆ ನಿಲ್ದಾಣದಲ್ಲಿ ನಿದ್ದೆಗೆ ಜಾರಿದ್ದ. ಬಹಳ ಹೊತ್ತಿನ ಬಳಿಕ ರೈಲ್ವೆ ಸ್ವಚ್ಛತಾ ಸಿಬ್ಬಂದಿ ಬಾಲಕನನ್ನ ಎಬ್ಬಿಸಲು ಪ್ರಯತ್ನಿಸಿದ್ದಾರೆ. ಇದೇ ವೇಳೆ ಅಪಹರಣಕ್ಕೊಳಗಾದ ಬಾಲಕ ಹಾಗೂ ರೈಲ್ವೆ ಸ್ವಚ್ಛತಾ ಸಿಬ್ಬಂದಿ ನಡುವೆ ನಡೆದ ಮಾತುಕತೆ ವೇಳೆ ಅನುಮಾನದ ಕಾರಣ ಸ್ವಚ್ಛತಾ ಸಿಬ್ಬಂದಿ ಬಾಲಕನಿಗೆ ಕೆಲ ಪ್ರಶ್ನೆಗಳನ್ನ ಕೇಳಿದಾಗ ಬಾಲಕ ಬೆಳಗಾವಿಯ ಖಾನಾಪುರದವನು ಎಂದು ತಿಳಿದು ಬಂದಿದೆ. ನಿದ್ದೆಯ ಮಂಪರಿನಲ್ಲಿದ್ದ ಹುಡುಗ ಅಪ್ಪನ ಮೊಬೈಲ್ ನಂಬರನ್ನ ಸರಿಯಾಗಿ ಹೇಳಿದ್ದ ಕಾರಣ ಪೋಷಕರನ್ನ ಸಂಪರ್ಕಿಸಿ ಮಗುವನ್ನ ಧಾರವಾಡದ ಪೊಲೀಸ್ ಠಾಣೆಗೆ ಒಪ್ಪಿಸಲಾಗಿದೆ. ನಂತರ ಖಾನಾಪುರ ಪೊಲೀಸರಿಗೆ ವಿಷಯ ತಿಳಿಸಿದ್ದು ಕೂಡಲೇ ಮಗು
ಮಗುವನ್ನ ಕರೆತರಲು ಮನೆಯವರು ಹರಸಾಹಸ ಪಟ್ಟಿದ್ದಾರೆ. ಕುಟುಂಬದ ಸಂಬಂಧಿಕರು ಅಳ್ಳಾವರ ಪ್ರದೇಶದಲ್ಲಿ ವಾಸವಿದ್ದ ಕಾರಣ ಧಾರವಾಡಕ್ಕೆ ಆಗಮಿಸಿ ಅಲ್ಲಿಂದ ಮಗುವನ್ನ ವಶಕ್ಕೆ ಪಡೆದು ಪೋಷಕರಿಗೆ ಒಪ್ಪಿಸಿದ್ದಾರೆ. ಮಗುವನ್ನ ವಶಕ್ಕೆ ಪಡೆದ ಬಾಲಕ ಸುರಕ್ಷಿತವಾಗಿದ್ದನ್ನ ಕಂಡು ಕುಟುಂಬಸ್ಥರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ ಎಂದರು. ಮಹದೇವಪ್ಪವಾರ್ಕೆ ಎಂಎಂ ಕನ್ನಡ ಬೆಳಗಾವಿ. ಎಸ್ಸಿ ಎಸ್ಟಿ ಅನುದಾನ ಬಳಕೆ ಮಾಡದೆ ದುರ್ಬಳಕೆ ಮಾಡಿಕೊಂಡಿರುವ ಪಿರನವಾಡಿ ಪಟ್ಟಣ ಪಂಚಾಯಿತಿ ಅಧಿಕಾರಿ ಮೇಲೆ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಗುರುವಾರ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರತಿಭಟನೆ ನಡೆಸಿದ್ರು. ಎಸ್ಸಿ ಎಸ್ಟಿ ಅನುದಾನ ಬಳಕೆ ಮಾಡದೆ ದುರ್ಬಳಕೆ ಮಾಡಿಕೊಂಡಿರುವ ಪಿರನವಾಡಿಯ ಪಟ್ಟಣ ಪಂಚಾಯಿತಿ ಅಧಿಕಾರಿ ಹನುಮಂತ್ ವಡ್ಡರ್ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಗುರುವಾರ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರತಿಭಟನೆ ನಡೆಸಿ ಇಲ್ಲಿನ ಪಟ್ಟಣ ಪಂಚಾಯಿತಿ ಪ್ರಭಾರ ಅಧಿಕಾರಿಗೆ ಮನವಿಯನ್ನ ಸಲ್ಲಿಸಿದ್ರು. ಜೈ ಭೀಮ್. ಇವತ್ತಿನ ದಿವಸ ನಮ್ಮ ಪಿರನೋಡಿ ವ್ಯಾಪ್ತಿಯ ಪಟ್ಟಣ ಪಂಚಾಯತಿ ಹದ್ದಿಯಲ್ಲಿ ಇವತ್ತು ಕರ್ನಾಟಕ ದಲಿತ ಸಂಘ ಸಮಿತಿ ಭೀಮವಾದ ಅವರು ವತಿಯಿಂದ ಇವತ್ತು ಒಂದು ಧರಣಿಯನ್ನು ಹಮ್ಮಿಕೊಳ್ಳಲಾಗಿದೆ. ಯಾಕಪ್ಪ ಅಂತಂದರೆ ಈ ಇಲ್ಲಿದ್ದಂಥ ಚೀಫ್ ಆಫೀಸರು ಸುಮಾರು 2 ವರ್ಷದಿಂದ ಏನು ಒಂದು ಕಾಮಗಾರಿ ಆಗಬೇಕಾಗಿತ್ತು ಆ ಕಾಮಗಾರಿ ಮಾಡ್ತಾಯಿಲ್ಲ. ಮತ್ತು ಅವನಿಗೆ ಸುಮಾರ್ಸನಿ ಬಂದು ನಮ್ಮ ಹುಡುಗರು ಕೂಡ ಆಗಿರ್ಬೋದು ಕಾರ್ಯಕರ್ತರಾಗಿರ್ಬೋದು ಸುಮಾರಸ್ವಾಮಿ ಸರ್ತಿ ಅವರಿಗೆ ಮನವಿ ಮಾಡಿರ್ತಾರೆ. ಎಲ್ಲ ಏನು ಅನುದಾನ ಬರುತ್ತೆ, ಎಸ್ ಸಿ ಎಸ್ ಟಿ ಅನುದಾನ ಬರುತ್ತೆ, ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನ ಬರುತ್ತೆ, ಅವನ್ನೆಲ್ಲ ಬಳಕೆ ಮಾಡಿರಿ. ಏನು ಉದ್ಯೋಗ ಬರುತ್ತೆ ಅದನ್ನೆಲ್ಲ ನಮಗೆ ಕೊಡ್ರಿ, ನಮ್ಮ ಕಾಲನಿಗೆ ಬಂದು ವಿಸಿಟ್ ಮಾಡಿರಿ, ಅಲ್ಲೆಲ್ಲ ಮೀಟಿಂಗ್ ತೋರಿ, ನಿಮ್ಮ ಪಟ್ಟಣ ಪಂಚಾಯತಿಯಲ್ಲಿ ಕರೆಸ್ಕೊಂಡು ಮೀಟಿಂಗ್ ತೋರಿ ಅಂತಕ್ಕಿಂತ ಸುಮಾರು ಸರಿ ಅವ್ರು ಹೇಳಿದ್ರು ಕೂಡ ಅವರು ಒಬ್ಬರು ದಲಿತರ ಆಯ್ಕೆ ಅಂದರೆ ದಲಿತರ ಮ್ಯಾಗೆ ಈ ಪಟ್ಟಣ ಪಂಚಾಯತಿ ಚೀಫ್ ಆಫೀಸರು ದೌರ್ಜನ್ಯ ಮಾಡ್ತಾಯಿದ್ದಾರೆ. ನಾವು ಈಗಷ್ಟೇ ಬಂದು ಅವರು ಇಲ್ಲಿ ಯಾರೂ ಇಲ್ಲ, ಸೊ ನಮ್ಗೆ ಈಗ ತಾನೇ ಗೊತ್ತಾಯಿತು. ಇಲ್ಲಿ ಬಂದ ಮೇಲೆ ಮಾನ್ಯ ಕರ್ನಾಟಕ ಸರ್ಕಾರ ಅವರು ಇಲ್ಲಿರುವಂಥ ಏನೊಬ್ಬ ಚೀಫ್ ಆಫೀಸರ್ ಇದ್ದಾನೆ ಅವನ್ನ ತೆಗೆದು ಹಾಕಿದ್ದಾರೆ ಅಂತೇಳಿ ಈಗ ತಾನೇ ಅವ್ರ ಸಿಬ್ಬಂದಿಗಳು ನಮಗೆ ತಿಳಿಸಿದರು. ನಾನು ಕರ್ನಾಟಕ ಸರ್ಕಾರ ಅವರಿಗೆ ಪಹಲ ನಮ್ಮ ಕರ್ನಾಟಕ ದಲಿತ ಸಂಘ ಸಮಿತಿಯಿಂದ ಅವರಿಗೆ ಧನ್ಯವಾದ ತಿಳಿಸುತ್ತೇನೆ. ಹಾಗೂ ಅವನು ಈ ಪಟ್ಟಣ ಪಂಚಾಯತಿಯಲ್ಲಿ ಇರಬಾರ್ದು. ಯಾಕಂತಂದರೆ ಸುಮಾರು ವರ್ಷಗಳಿಂದ ಏನೋ ಒಂದು ಕೆಲಸಗಳಾಗಬೇಕಾಗಿದೆ, ಆ ಕೆಲಸಗಳು ಆಗ್ತಾನೇ ಇಲ್ಲ. ನಾವು ಕೂಡ ಅವ್ರು ಬಂದಾಗ ಅಧಿಕಾರ ಸ್ವೀಕಾರ ಮಾಡಿದಾಗ ಅವ್ರಿಗೆ ನಾವು ಬಂದು ಹೇಳೋಗಿದ್ವಿ ಇಲ್ಲೆಲ್ಲ ಕೆಲಸಗಳೆಲ್ಲ ನಿಂತಿದೆ, ಕೆಲಸ ಆಗಲಿ ಅಂತ ಕೇಸ ನಾವು ಕೂಡ ಅವ್ರಿಗೆ ಬಂದು ಹೇಳಿದ್ವಿ. ಬಟ್ ಅವ್ರು ಏನೂ ಕೆಲಸವನ್ನು ಮಾಡ್ತಾಯಿಲ್ಲ. ಏನು ಗೊತ್ತಿಲ್ಲ ಅವ್ರಿಗೆ, ದಲಿತರು ಕಂಡ್ರೆ ಅವ್ರಿಗೇನು ಅಸಹ್ಯ ಆಗ್ತಾಯಿದೆ ಏನಾಗ್ತಾಯಿದೆ ಗೊತ್ತಿಲ್ಲ. ಯಾಕಂದರೆ ಅವರು ಒಬ್ಬ ದಲಿತಿದ್ದಾನೆ, ಬಟ್ ದಲಿತ ಕೆರಿಗೆ ಹೋಗಿ ಕೆಲಸಗಳು ಮಾಡಬೇಕಂತ ಕೇಸ ಅವ್ರ ಮೈಂಡಲ್ಲಿ ಬರ್ತಾಯಿಲ್ಲ. ಆಮೇಲೆ ಅವ್ರ ಸಿಬ್ಬಂದಿಗಳನ್ನು ಕೇಳಿದ್ರೆ ಅವರು ಉಡಾಪಿ ಉತ್ತರವನ್ನು ನನಗೆ ಕೊಡ್ತಾಯಿದ್ದಾರೆ. ಯಾಕಂದರೆ ಇವತ್ತು ಏನು ಸ್ಕೀಮ್ಗಳು ಬರ್ತಾವೆ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ, ಈ ವ್ಯಾಪ್ತಿಯಲ್ಲಿ ಬರುವಂಥ ಏನು ಜನರಿಗೆ ಸ್ಕೀಮ್ಗಳು ಬರ್ತಾವೆ, ಈ ಸ್ಕೀಮ್ಗಳಿಗೆ ಹೋಗಿ ಎಲ್ಲಿ ಕೂಡ ಅವರು ಒಂದು ಚರ್ಚೆಯನ್ನು ಮಾಡಿಲ್ಲ, ಒಂದು ಮೀಟಿಂಗ್ ತೊಗೊಂಡಿಲ್ಲ, ಎಲ್ಲಿ ಯಾವ ಗಲ್ಲಿಯಲ್ಲೂ ಕೂಡ ಅವ್ರು ಡಂಗೂರನ್ನು ಕೂಡ ಸಾರಿಲ್ಲ. ಸೊ ಮಾನ್ಯ ಡಿ ಸಿ ಅವರು ಕೂಡ ನಮ್ಮನ್ನು ಕರೆಸಿ ಮೀಟಿಂಗ್ ಮಾಡ್ತಾರೆ, ಎ ಸಿ ಅವ್ರು ಕರೆಸ್ತಾರೆ, ಕಮಿಷನರ್ ಕರೆಸ್ತಾರೆ, ಬಟ್ ಪಟ್ಟಣ ಪಂಚಾಯತಿ ಒಬ್ಬ ಚೀಫ್ ಆಫೀಸರ್ ಐ ಕೇಸಿಂದ ಇಲ್ಲಿ ಲೋಕಲ್ ಹುಡುಗರನ್ನಾಗಲಿ ದಲಿತ ಸಮಾಜದವ್ರನ್ನಾಗಲಿ ಸಾರ್ವಜನಿಕರನ್ನಾಗಲಿ ಅವ್ರನ್ನ ಕರೆಸಿ ಅವ್ರ ಕಳ್ಕಳಿಯಿಂದ ಒಂದು ಮನಿ ತೊಗೊಂಡು ಇಲ್ಲ ಅಂತಂದರೆ ಅವ್ರಿಗೆ ಒಂದು ಮೀಟಿಂಗ್ ಮಾಡಿ ಸ್ಕೀಮ್ಗಳ ಬಗ್ಗೆ ಹೇಳುವಂಥವ್ರಿಗೆ ಒಂದು ಸೌಜನ್ಯತೆಯನ್ನು ಕೂಡ ಇಲ್ಲ. ಲೀಡರ್ಸ್ ಬಂದಾಗ ಅವ್ರ ಜೊತೆ ಯಾವ ಥರ ಬಿಹೇವ್ ಮಾಡಬೇಕು ಅನ್ನೋದನ್ನು ಕೂಡ ಅವ್ರಿಗೆ ಸೌಜನ್ಯ ಇಲ್ಲ. ದಯಮಾಡಿ ಅವನು ಇಲ್ಲಿಂದ ನೀವು ವರ್ಗಾವಣೆ ಮಾಡಿದ್ದಕ್ಕೆ ಸರ್ಕಾರಕ್ಕೆ ನಮ್ಮ ಕರ್ನಾಟಕ ದಲಿತ ಸಂಘ ಸಮಿತಿ ಭೀಮವಾದ ವತಿಯಿಂದ ನಾನು ಧನ್ಯವಾದ ತಿಳಿಸುತ್ತಾ, ಮತ್ತು ಆ ವ್ಯಕ್ತಿ ಇಲ್ಲಿ ಬೇಡ ಬೇಡ ನಮಗೆ, ಚೀಫ್ ಆಫೀಸರ್ ಹಟಾವ್, ಚೀಫ್ ಆಫೀಸರ್ ಹಟಾವ್, ಚೀಫ್ ಆಫೀಸರ್ ಹಟಾವ್. ಧನ್ಯವಾದಗಳು. ನಾನು ಕರ್ನಾಟಕ ದಲಿತ ಸಂಘ ಸಮಿತಿ ಭೀಮವಾದ ಬೆಳಗಾವಿ ಜಿಲ್ಲೆಯಿಂದ ಸಂತೋಷ್ ಕಂಬ್ಳೆ. ಸರ್ಕಾರದಿಂದ ಎಸ್ಸಿ ಎಸ್ಟಿಗೆ ಬರುವ ಅನುದಾನವನ್ನ ಬಳಕೆ ಮಾಡದೆ ಫಿರನವಾಡಿಯ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏಜೆಂಟ್ ಮೂಲಕ ಕೆಲಸ ಮಾಡಿ ಸಿಕ್ಕೊಳ್ಳುತ್ತಿರುವ ಹನುಮಂತ್ ವಡ್ಡರ್ ಅವರು ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡಿಲ್ಲ. ಜನಸಾಮಾನ್ಯರು ತಮ್ಮ ಕೆಲಸ ಕಾರ್ಯಗಳಿಗೆ ಪಟ್ಟಣ ಪಂಚಾಯಿತಿಗೆ ಬಂದರೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ. ಸ್ಥಳೀಯ ಜನಪ್ರತಿನಿಧಿಯ ಪ್ರತಿಭಾವಂತ ಅಧಿಕಾರದಲ್ಲಿರುವ ಇವರು ಕಳೆದ 3 ವರ್ಷಗಳಿಂದ ಇಲ್ಲಿಯೇ ಠಿಕಾಣಿ ಹೂಡಿದ್ದಾರೆ. ಅವರ ಮೇಲೆ ಕ್ರಮ ಕೈಗೊಂಡು ಸೂಕ್ತ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದ್ದಾರೆ. ಸಂಕಲ್ಪ್ ಶಿಂದೆ, ಕೆಎಂಎಂ ಕನ್ನಡ, ಬೆಳಗಾವಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ನಕಲಿ ಇನ್ವ
ಇನ್ವಾಯ್ಸ್ ಸೃಷ್ಟಿಸಿ ತೆರಿಗೆ ವಂಚನೆ ಮಾಡುತ್ತಿದ್ದ ಆರೋಪಿ ಬಂಧನ. ಫೆಡರಲ್ ಲಾಜಿಸ್ಟಿಕ್ ಕಂಪನಿಯ ಆರೋಪಿ ನಕೀರ್ ನಜೀಬ್ ಮುಲ್ಲಾ. ಬೆಳಗ್ಗೆ ರಾಜ್ಯಾದ್ಯಂತ ಲೋಕಾಯುಕ್ತ ಅಧಿಕಾರಿಗಳ ದಾಳಿ. ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಮಾಡಿರುವ ಆರೋಪ. ದಾಳಿ ನಡೆಸಿ ತೀವ್ರ ತಪಾಸಣೆ ನಡೆಸಿದ ಅಧಿಕಾರಿಗಳು. ಪೋರ್ಟ್ ರಸ್ತೆಯಿಂದ ಫುಲ್ಬಾಗ್ ಗಲ್ಲಿಯವರೆಗಿನ ರಸ್ತೆ ದುಸ್ಥಿತಿ. ಕೆಲವೇ ದಿನಗಳಲ್ಲಿ ಮತ್ತೆ ಹೊಂಡಗಳು ನಿರ್ಮಾಣವಾಗಿವೆ. ದೂರು ನೀಡಿದ್ರು ಕಾರ್ಪೊರೇಟರ್ ಹಾಗೂ ಆಡಳಿತ ಮಂಡಳಿಯಿಂದ ನಿರ್ಲಕ್ಷ್ಯ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿ ಹೆಚ್ಚಿನ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ KMM ಕನ್ನಡ ಸುದ್ದಿವಾಹಿನಿ ಬೆಳಗಾವಿ. We'll be right back.